ಕನ್ನಡ. ಹಾಂ, ಈಗ ಸ್ಪಿರಿಚುವಾಲಿಟಿ ಈಗ ಆಧ್ಯಾತ್ಮ ಅಂತ ಹೇಳ್ತೇವೆ ನಾವು. ಆಧ್ಯಾತ್ಮ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸೊ ನೀನು ಯಾರಮ್ಮ, ನಿಮ್ಮ ಹೆಸರೇನು, ನೀನು ಯಾರು? ಓಕೆ, ಹ್ಯೂಮನ್ ಬೀಯಿಂಗ್, ಅ ಲಿವಿಂಗ್ ಕ್ರಿಯೇಚರ್ ಅಂತ ಹೇಳಿದರು. ಎಷ್ಟು ಜನ ಹೋಗ್ತೀರಾ, ಎಷ್ಟು ಜನ ಹ್ಯೂಮನ್ ಬೀಯಿಂಗ್ ಇದಾರಲ್ಲಿ ಕೈತಿ? ಓಕೆ, ಹಾಂ, ಎಲ್ಲರೂ ಹ್ಯೂಮನ್ ಬೀಯಿಂಗು, ಕರೆಕ್ಟಾ? ಒಪ್ಕೊಂಡಿದ್ರೆ ನೀವು, ವಾಟ್ ಈಸ್ ಹ್ಯೂಮನ್ ಆ್ಯಂಡ್ ವಾಟ್ ಈಸ್ ಬೀಯಿಂಗ್ ಅದನ್ನು ಹೇಳಿ ನನಗೆ. ಹ್ಯೂಮನ್ ಬೀಯಿಂಗ್ ಒಂದು ವಿಶೇಷ ಶಬ್ದ, ಇಸ್ ಎ ಸ್ಪೆಷಲ್ ವರ್ಡ್, ರೈಟ್? ಎಲ್ಲ ಶಬ್ದಗಳು ಒಂದೇ ಅಕ್ಷರ, ಒಂದೇ ಇದು. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ವಾಲ್, ದಿಸ್ ಇಸ್ ಅ ಚೇರ್, ದಿಸ್ ಇಸ್ ಅ ಟೇಬಲ್. ಬಟ್ ಹ್ಯೂಮನ್ ಬೀಯಿಂಗ್ ಅಂದರೆ ಅದು ಎರಡು ಶಬ್ದಗಳ ಕಾಂಬಿನೇಷನ್. ಬೇರೆ ಅಂತ ಶಬ್ದ ಏನು, ಎರಡು ಶಬ್ದ ಕಾಂಬಿನೇಷನ್ ಯಾವ್ದು ಅಂತ ಹೇಳಿ ನೋಡೋಣ. ಅಲ್ಲ, ಕನ್ನಡ ಅಲ್ಲ, ಕನ್ನಡ ಅಲ್ಲ, ಕನ್ನಡ ಅಲ್ಲ, ಕನ್ನಡ ಅಲ್ಲ. ಇಂಗ್ಲೀಷ್ನಲ್ಲಿ ಒಂದು ವಿಶೇಷ ಅರ್ಥ ಇದೆ ಅದಕ್ಕೆ. ಇಂಗ್ಲೀಷ್ನಲ್ಲಿ ಎಲ್ಲ ಶಬ್ದಗಳಿಗೆ ಹ್ಯೂಮನ್ ಹ್ಯೂಮನ್ ಅಂತ ಹೇಳಿಲ್ಲ ಅವರು, ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ. ಎರಡು ಶಬ್ದಗಳನ್ನು ಕಂಬೈನ್ ಮಾಡಿದ್ದಾರೆ, ಆಯಿತಾ? ಈಗ ಇವೆಲ್ಲ ಭಾಳ ಸೈಂಟಿಫಿಕ್ ಹುಡುಗರು, ಅವ್ರಿಗೆ ಪಕ್ಕ ಅವ್ರು ಕರೆಕ್ಟಾಗಿ ಹೇಳಬೇಕಾಗ. ಹ್ಯೂಮನ್ ಬೀಯಿಂಗ್ ಅಂದರೆ ಎರಡು ಶಬ್ದ, ಅವ್ರು ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರು. ಈಗ ಹ್ಯೂಮನ್ ಅಂದ್ರೇನು ಬೀಯಿಂಗ್ ಅಂತ ಹೇಳಿದ್ರು. ಹ್ಯೂಮನ್ ಬೀಯಿಂಗ್ ಅಂದರೆ ಇಟ್ಸ್ ಎ ಕಾಂಬಿನೇಷನ್. ಓಕೆ, ಹ್ಯೂಮನ್ ಪ್ಲಸ್ ಬೀಯಿಂಗ್. ಹ್ಯೂಮನ್ ಅಂದರೆ ಹ್ಯೂಮನ್ ಬಾಡಿ, ಓಕೆ, ಪ್ಲಸ್ ಬೀಯಿಂಗ್, ಮನುಷ್ಯನ ದೇಹ ಪ್ಲಸ್ ಬೀಯಿಂಗ್ ಅಂತಿದೆ. ಅದು ಬೀಯಿಂಗ್ ಅಂದರೆ ಕನ್ನಡದಲ್ಲಿ, ನಮ್ಮ ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ ಆತ್ಮ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಹೇಳ್ತೇವೆ ಆತ್ಮ ಅಂತ. ಸೊ ನಿಮ್ಮನ್ನು ಹ್ಯೂಮನ್ ಅಂತ ಹೇಳಿಲ್ಲ, ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದರು. ಹಾಂ, ಹ್ಯೂಮನ್ ಅಂತ ಹೇಳೋದು ಹ್ಯೂಮನ್ ಬೀಯಿಂಗ್ ಅಂತ ಹೇಳೋ ವ್ಯತ್ಯಾಸ ಇದೆಯಾ? ಹಾಂ, ಏನು? ಹಾಂ ನೋಡಿ, ನಾವು ಕನ್ನಡದಲ್ಲೂ ಸಂಸ್ಕೃತದಲ್ಲೂ ಹೇಳಲ್ಲ ಮನುಷ್ಯನಿಗೆ ಇವ್ರನ್ನ ಆತ್ಮ ಅಂತ. ಇಂಗ್ಲೀಷ್ನ ಹೇಳ್ತಾರೆ ನೀನು ಆತ್ಮ ಕಣಯ ಅಂತ. ಹ್ಯೂಮನ್ ಪ್ಲಸ್ ಬೀಯಿಂಗ್ ಅಂದರೆ ಮನುಷ್ಯ ಪ್ಲಸ್ ಬೀಯಿಂಗ್ ಅಂತ. ಹ್ಯೂಮನ್ ಬೀಯಿಂಗ್ ಅಂದರೆ ಅದಕ್ಕೆ ಅದಕ್ಕೆ ಇನ್ ಎಕ್ಸಾಂಪಲ್, ಎನಿಮಲ್ ಬೀಯಿಂಗ್ ಅಂತ ಹೇಳ್ಬೋದು. ಒಂದು ಎನಿಮಲ್ ಇದೆ, ಈಗ ದನ ನೋಡಿದೆ ಬೆಳಿಗ್ಗೆ, ಎನಿಮಲ್ ಬೀಯಿಂಗ್, ಹ್ಯೂಮನ್ ಬೀಯಿಂಗ್, ರೈಟ್? ಸೊ ಮನುಷ್ಯನ ದೇಹ ಪ್ಲಸ್ ಸಮಥಿಂಗ್ ಎಕ್ಸ್ಟ್ರಾ ಇಸ್ ದೇರ್, ಬೀಯಿಂಗ್ ಅಂತ, ಇರುವಿಕೆ. ಆಯಿತಾ? ಈಗ ನನಗೆ ಹ್ಯೂಮನ್ ಅಂದರೆ ನಿಮ್ಗೆ ಕ್ಲಿಯರಾ? ಟೆಲ್ ಮಿ ವಾಟ್, ವೈ ಆರ್ ಹ್ಯೂಮನ್? ಐ ಹ್ಯಾವ್ ಆರ್ಗನ್ಸ್, ಹ್ಯೂಮನ್ ಬಾಡಿ, ರೈಟ್? ಬಟ್ ದೆನ್ ಟೆಲ್ ಮಿ ವೈ ಆರ್ ಯು ಬೀಯಿಂಗ್? ಆಯ್ತಾ? ಓಕೆ, ದಿಸ್ ಹ್ಯೂಮನ್ ಪಾರ್ಟಲ್ಲಿ, ಓಕೆ, ಹ್ಯೂಮನ್ ಪಾರ್ಟಲ್ಲಿ ದರ್ ಇಸ್ ಎ ಬಾಡಿ, ದರ್ ಇಸ್ ಎ ಮೈಂಡ್, ದರ್ ಇಸ್ ಎ ಇಂಟ್ಲೆಕ್ಟ್. ಹ್ಯೂಮನ್ ಪಾರ್ಟಲ್ಲಿ ಏನಿದೆ, ದೇಹ, ಮನಸ್ಸು, ಬುದ್ಧಿ ಇದೆ. ಆಯಿತಾ? ಬೀಯಿಂಗ್ ಪಾರ್ಟಲ್ಲಿ ಕಾನ್ಷಿಯಸ್ನೆಸ್ ಇದೆ, ರೈಟ್? ಕಾನ್ಷಿಯಸ್ನೆಸ್ ಇಲ್ಲದೆ ಹ್ಯೂಮನ್ ಪಾರ್ಟ್ ವರ್ಕ್ ಆಗಲ್ಲ. ಓಕೆ, ಸೊ ಬಾಡಿ, ಮೈಂಡ್ ಆ್ಯಂಡ್ ಇಂಟ್ಲೆಕ್ಟ್. ಸೊ ಬಾಡಿಯ ಬಗ್ಗೆ ಡಾಕ್ಟರ್ಸ್ ವರ್ಕ್ ಮಾಡ್ತಾರೆ, ಬಾಡಿ ರಿಪೇರ್ ಮಾಡೋದು. ಮೈಂಡ್ ಬಗ್ಗೆ ಸೈಕಾಲಜಿಸ್ಟ್ ವರ್ಕ್ ಮಾಡ್ತಾರೆ, ಆಯಿತಾ? ಇಂಟ್ಲೆಕ್ಟ್ ಬಗ್ಗೆ ಫಿಲಾಸಫರ್ ವರ್ಕ್ ಮಾಡ್ತಾರೆ, ಬುದ್ಧಿ. ಬೀಯಿಂಗನ್ನು ಆತ್ಮ ಅಂತ ಹೇಳ್ತೇವೆ, ಅದು ಆಧ್ಯಾತ್ಮ. ಸೊ ಹಾಗಾಗಿಬಿಟ್ಟು ಆಧ್ಯಾತ್ಮ ಆರ್ ಸ್ಪಿರಿಚುವಾಲಿಟಿ ಈಸ್ ನೋಯಿಂಗ್ ಯುವರ್ ಸೆಲ್ಫ್. ಬೀಯಿಂಗ್ ಈಸ್ ರಿಯಲ್ ಯುವರ್ ಸೆಲ್ಫ್. ಅದಕ್ಕೆ ಇಂಗ್ಲೀಷ್ನಲ್ಲಿ ಕನ್ನಡಕ್ಕಿಂತ ಕರೆಕ್ಟಾಗಿ ಇಂಗ್ಲೀಷ್ನಲ್ಲಿ ಕರೆಕ್ಟಾದ ಶಬ್ದ ಇದೆ ಅದಕ್ಕೆ, ಹ್ಯೂಮನ್ ಬೀಯಿಂಗ್ ಅಂತ. ಓಕೆ, ಬೀಯಿಂಗ್ ಅಂದರೆ ಟು ಬಿ, ಇರುವಿಕೆ. ಯು ಎಕ್ಸಿಸ್ಟ್ ಬಿಕಾಸ್ ಆಫ್ ದಟ್ ಕಾನ್ಷಿಯಸ್ನೆಸ್, ಚೈತನ್ಯ. ಓಕೆ, ದೆನ್ ವೈ ಶುಡ್ ಐ ನೋ ಅಬೌಟ್ ಇಟ್? ಅದ್ರ ಬಗ್ಗೆ ನಾನು ಯಾಕೆ ತಿಳ್ಕೋಬೇಕು? ನಾನು ಯಾಕೆ ತಿಳ್ಕೋಬೇಕು ಆ ಬೀಯಿಂಗ್ ಬಗ್ಗೆ, ನಾನು ಯಾಕೆ ತಿಳ್ಕೋಬೇಕು ಅಂತ ಪ್ರಶ್ನೆ. ನಮ್ಮ ಲೈಫ್ ಲಾಂಗು ನಮ್ಮ ಹೋಲ್ ಎಫರ್ಟ್ ಇದೆಯಲ್ಲ ಹ್ಯೂಮನ್ ಪಾರ್ಟ್ ಮೇಲೆ ಹೋಗ್ತಾ ಇದೆ. ಓಕೆ, ನಾವು ಎಲ್ಲ ಜೀವನ ಹ್ಯೂಮನ್ ಪಾರ್ಟನ್ನು ಹೇಗೆ ಮೇಂಟೈನ್ ಮಾಡೋದು, ರಿಪೇರಿ ಮಾಡೋದು ನೋಡ್ತಾ ಇದ್ದೇವೆ. ಬೀಯಿಂಗ್ ಪಾರ್ಟ್ ಇದೆ ಅಂತಲೂ ಗೊತ್ತಿಲ್ಲ, ಆರಾಮಾಗಿ ನಾವು ಹೇಳ್ಬಿಡ್ತೇವೆ ಯು ಬೀಯಿಂಗ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬಿಡ್ತೇವೆ. ಅದು ಬೀಯಿಂಗ್ ಅಂತ ಇದೆ ಅಂತಲೂ ಗೊತ್ತಿಲ್ಲ, ಅದು ಬೀಯಿಂಗ್ ಅಂತ ಏನಂತ ಗೊತ್ತಿಲ್ಲ, ಆಯಿತಾ? ಬಟ್ ಹ್ಯೂಮನ್ ಬೀಯಿಂಗ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಬೀಯಿಂಗ್.
ಅದ್ರ ಬಗ್ಗೆ ನಮಗೆ ಝೀರೋ ನಾಲೆಜ್. ಆಯಿತಾ, ಆಧ್ಯಾತ್ಮ ಅಂದರೆ ದ ಬೀಯಿಂಗ್ ಬಗ್ಗೆ ತಿಳ್ಕೊಳ್ಳದೆ ಆಧ್ಯಾತ್ಮ. ಓಕೆ, ಬೀಯಿಂಗ್ ಬಗ್ಗೆ ಯಾಕೆ ತಿಳ್ಕೊಬೇಕು ಅಂತ ಪ್ರಶ್ನೆ. ಹೋಗ್ಲಿ, ಫರ್ಗೆಟ್ ಬಗ್ಗೆ, ಲೆಟ್ ಅಸ್ ಹ್ಯೂಮನ್ ಬಗ್ಗೆ ಯಾಕೆ ತಿಳ್ಕೊಬೇಕು? ಹ್ಯೂಮನ್ ಬಗ್ಗೆ ತಿಳ್ಕೊಬೇಕಾ? ಯಾಕೆ? ನಿಮ್ಮ ಹೆಲ್ತಿಯಾಗಿರಬೇಕು, ಇಂಟ್ರ್ಯಾಕ್ಟ್ ಮಾಡಬೇಕು, ಮಾತಾಡಬೇಕು, ಸೋಷಿಯಲ್ ರಿಲೇಷನ್ಶಿಪ್ ಬೇಕು. ಆಯಿತಾ, ಏ ನನ್ನ ಫ್ರೆಂಡ್ ಕಣಯ್ಯ ನಾನು ಚೆನ್ನಾಗಿ ಗೊತ್ತು ಅವ್ರಂತ, ಚೆನ್ನಾಗಿ ಗೊತ್ತು, ನನಗೇನು ಗೊತ್ತು, ನನ್ನ ಕ್ಲೋಸ್ ಫ್ರೆಂಡ್ ಅಂತ. ಕ್ಲೋಸ್ ಫ್ರೆಂಡ್ ಅಂತ ಫೆವಿಕಾಲ್ ಹಾಕೊಂಡು ಕೂತ್ಕೊಂಡಿದ್ದೀರಾ? ವಾಟ್ ಡು ಯು ಮೀನ್ ಬಿ ಕ್ಲೋಸ್ ಫ್ರೆಂಡ್? ಇನ್ ಅಂಡ್ ಔಟ್ ಆಫ್ ಯು, ರೈಟ್? ಸೊ ದಟ್ಸ್ ವೈ ಇಸ್ ಕಾಲ್ಡ್ ಕ್ಲೋಸ್ ಫ್ರೆಂಡ್, ನಾಟ್ ಬಿಕಾಸ್ ಫೆವಿಕಾಲ್ ಹಾಕಿ ನಿಮ್ಮನ್ನ ಗಮ್ಮಚ್ಚಿಲ್ಲ ಅಲ್ವಾ. ಸೊ ಸಂಬಡಿ ಯು ನೋಸ್ ಅಬೌಟ್ ಯು, ದೆನ್ ವಾಟ್ ಇಸ್ ಅಡ್ವಾಂಟೇಜ್ ನೋಯಿಂಗ್ ಅಬೌಟ್ ಯು? ನಿಮ್ಗೆ ಯಾಕೆ ನೋವು ಗೊತ್ತಾಗಬೇಕು ಅವರು? ಗುಡ್ ಇಂಟ್ರಾಕ್ಷನು, ಗುಡ್ ಕಂಪೆನಿ ಎಲ್ಲ ಬೇಕು. ಸೊ ಇಫ್ ಯು ಡೋಂಟ್ ನೋ ದೆನ್ ದ ರಿಲೇಷನ್ಶಿಪ್ ಇಸ್ ಡಿಸ್ಟರ್ಬ್, ಕರೆಕ್ಟಾ? ಓಕೆ, ದಟ್ಸ್ ಫಾರ್ ರಿಲೇಷನ್ಶಿಪ್. ಡೂ ಯು ನೋ ಅಬೌಟ್ ಯುವರ್ ಸೆಲ್ಫ್? ನಿಮ್ಮ ಬಗ್ಗೆ ನಿಮಗೆ ಗೊತ್ತಾ? ಓಕೆ, ಲೆಟ್ ಅಸ್ ಟೇಕ್ ಇಟ್, ಇದು ವೋಟಿಂಗ್. ಸೊ ಔಟ್ ಆಫ್ 100 marks, 100%, ಹೌ ಮಚ್ ಪರ್ಸೆಂಟ್ ಯು ನೋ ಅಬೌಟ್ ಯುವರ್ ಸೆಲ್ಫ್? ಫಸ್ಟ್ ಯು ಸ್ಟಾರ್ಟ್ ವಿತ್ ಸೈಕಾಲಜಿಸ್ಟ್. ಓಕೆ, 100% ಅಲ್ಲಿ ಎಷ್ಟು ಪರ್ಸೆಂಟ್ ನಿಮ್ಗೆ ಗೊತ್ತಿದೆ ನಿಮ್ಮ ಬಗ್ಗೆ? 35%. ಎನಿಬಡಿ ಎಸ್ ಬೆಟರ್ ದನ್ 35%? ಅಲ್ಲ, ನಾಟ್ ಅಬೌಟ್ ಹರ್, ಅಬೌಟ್ ಯು. ಯು ಮೇ ಸೇ ಯು ನೋ 35%, ದೇ ಸೇ ನೋ ಐ ನೋ 100%. ನಿಮ್ಮ ಬಗ್ಗೆ ನಿಮಗೆ 35% ಜಾಸ್ತಿ ಮಾರ್ಕ್ ಇದ್ದವ್ರು ಯಾರು ಹೇಳಿಯಪ್ಪ? ಅವ್ರು 35% ಜಸ್ಟ್ ಪಾಸ್ ಮಾರ್ಕ್ ಕೊಟ್ಟಿದ್ದಾರೆ, ಅಂದರೆ ಎಲ್ಲ ಪಾಸ್ ಮಾರ್ಕು, ಅದು ಸೈಕಾಲಜಿಸ್ಟ್. ನೀವು ನಿಮ್ಮ ಬಗ್ಗೆ ಇಂಜಿನಿಯರ್ಸ್ ಹೇಳಿ, ಎಷ್ಟು ಪರ್ಸೆಂಟ್ ಗೊತ್ತಿದೆ ನಿಮಗೆ? 20%. ಓಕೆ, ಸೊ ಸ್ವಲ್ಪ 35%ಗಿಂತ ಜಾಸ್ತಿ ಗೊತ್ತಿರೋ ಯಾರು ಹೇಳಿ ಕೈತಿ? ಐ ನೋ ಅಬೌಟ್ ಮೈಸೆಲ್ಫ್ ಮೋರ್ ದನ್ 35% ಅಂತ. ಸೊ 35% ಇಸ್ ದ ಬೆಸ್ಟ್ ಸ್ಕೋರ್. ಎಷ್ಟು ಹೇಳಿ, ಜಸ್ಟ್ ಗಿವ್ ಪರ್ಸೆಂಟೇಜ್. ಇಂಜಿನಿಯರು, ಇಂಜಿನಿಯರ್ಸ್ 75%. ಗ್ರೇಟ್, ಲೆಟ್ಸ್ ಗಿವ್ ಎ ಕ್ಲಾಪ್. ಓಕೆ, ನೌ ಐ ಆಮ್ ಇಂಜಿನಿಯರ್. ಓಕೆ, ಐ ವಿಲ್ ಗೆಟ್ ಟು ದಿ ಪಾಯಿಂಟ್. ವೆನ್ ಐ ಸೇ ನೋ ಮೈ ಸೆಲ್ಫ್ ಅಂತ ಹೇಳಿದ್ರೆ, ಮೈ ಸೆಲ್ಫ್ ಈಸ್ ಅಬೌಟ್ ಮೈಂಡ್, ಮನಸ್ಸು. ಓಕೆ, ಆಸ್ ಪರ್ ದಿ ಸೈಕಾಲಜಿಸ್ಟ್ ಆಲ್ ಓವರ್ ದಿ ವರ್ಲ್ಡ್, ಅವರ್ ಕಾನ್ಶಿಯಸ್ ಮೈಂಡ್ ಇಸ್ ಓನ್ಲಿ 5%. ಆಯ್ತಾ, ಕಾನ್ಶಿಯಸ್ ಮೈಂಡ್ ಈಸ್ 5%, ಸಬ್ ಕಾನ್ಶಿಯಸ್ ಮೈಂಡ್ 95%. ಓಕೆ, ರೈಟ್? ಸೊ ವೆನ್ ಯು ಸೇ ಐ ನೋ ಮೈ ಸೆಲ್ಫ್, ಆರ್ ಯು ನೋಯಿಂಗ್ ಅಬೌಟ್ ಸಬ್ ಕಾನ್ಶಿಯಸ್ ಮೈಂಡ್ ಆರ್ ಕಾನ್ಶಿಯಸ್ ಮೈಂಡ್? ಸೊ ಸೊ ಯು ಆರ್ ಸೇಯಿಂಗ್ 5% ಆಫ್ 70% ಆಫ್ 5%? ಲೆಸ್ ದನ್ 3.5%. ಸೈಕಾಲಜಿಸ್ಟ್ 35% ಅಂದರೆ 5% ಆಫ್ 35%? ಸೊ ಹೌ ಮಚ್ ಇಸ್ ದಟ್? Subconsciously, you know 30%. That's a great thing. Okay, let us understand what you know subconsciously. In the whole of your psychology, you have studied only pathology. Right? How is that? Pathology, isn't it? What is pathology? Diseases. That means how mind can go wrong. Okay? Have you understood what is normal psychology and what is supernormal psychology? There is a transpersonal psychology, there is a normal psychology, okay, there is a pathology, there is a supernormal psychology, andre supernormal people. So how much of it you know? When you say I know myself, you know yourself from the pathology angle, right? So pathology angle is a disease condition. I am asking you, what is normal thing you know about yourself, subconscious mind?
normally also I know about myself, at least some 40% at least. Okay. If you want to know about yourself, psychology won't help. It, you have to go to spirituality. Okay, even if you want to know 1% about yourself, psychology won't help. Okay, psychology can help you in understanding a pathological condition. Psychology can help you understanding relationships. Psychology can help you how mind works. Okay, but when you want to know about yourself, it begins, the spirituality begins. Okay, so namma manasu, only 5% is conscious mind, 95% is not visible to us. So at best we know eshte helidru 5% is eshtu, that means 95% we don't know about yourself, right? So when you don't know about yourself, how is life? Jeevana hegirutade engineering language correct ಕರೆಕ್ಟ್ ಆಗಿದೆ ಆಯ್ತಾ. ಇದು ಹೇಗಂದ್ರೆ, ಒಂದು ಕಾರಲ್ಲಿ ಕೂತ್ಕೊಳ್ಸ್ಬಿಟ್ಟಿದ್ದಾರೆ ನಿಮಗೆ, ಒಂದು ಹೈವೇಲಿ ಬಿಟ್ಬಿಟ್ಟಿದ್ದಾರೆ, ಅಲ್ಲಿ ಬ್ರೇಕ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಆಕ್ಸಿಡೆಂಟ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಗೇರ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಯುವರ್ ಗೋಯಿಂಗ್. ಲೈಫ್ ಈಸ್ ಎನ್ ಆಕ್ಸಿಡೆಂಟ್. ಓಕೆ, ಲೈಫಲ್ಲಿ ಯಾವ ಆಕ್ಸಿಡೆಂಟ್ ಆಗುತ್ತೆ ಗೊತ್ತಿಲ್ಲ, ಬಿಕಾಸ್ ಯು ಡೋಂಟ್ ನೋ ವಾಟ್ ಪ್ರೆಸ್ ಬಟನ್ ಟು ಪ್ರೆಸ್ ವೇರ್, ರೈಟ್? ಆ ಬಟನ್ ಪ್ರೆಸ್ ಮಾಡೋಕ್ಕೆ ನಿಮ್ಗೆ ಯಾವ ಬಟನ್ ಅಂತ ಗೊತ್ತಿಲ್ಲ, ಬಿಕಾಸ್ ಯು ಡೋಂಟ್ ನೋ ಅಬೌಟ್ ಯುವರ್ ಸೆಲ್ಫ್. ನಿಮ್ಮನೇಲಿ ಆರ್ಡಿನರಿ ನೀವು ಬೈಕ್ ನಿಮ್ಮಲ್ಲಿ ಒಂದು ಮೆಷಿನ್ ಇದೆ ತಾನೆ, ಏನದು ವಾಷಿಂಗ್ ಮೆಷಿನ್ ಅಂತ ಎಲ್ಲ. ಓಕೆ, ಆ ಮೆಷಿನ್ಗಳನ್ನು ಆಪರೇಟ್ ಮಾಡಲಿಕ್ಕೆ ಯೂಸರ್ ಮ್ಯಾನ್ಯಲ್ ಇದ್ರೆ ಏನಾಗುತ್ತೆ, ಮಾಡೋಕ್ಕಾಗತ್ತಾ? ಆಗಲ್ಲ, ರೈಟ್? ಯೂಸರ್ ಮ್ಯಾನ್ಯಲ್ ಇದ್ರೆ ಈ ಬಟನ್ ಪ್ರೆಸ್ ಮಾಡಿದ್ದು ವರ್ಕ್ ಆಗುತ್ತೆ, ಈ ಬಟನ್ ಪ್ರೆಸ್ ಮಾಡಿದ್ದು ವರ್ಕ್ ಆಗುತ್ತೆ, ಇದು ಮೇಂಟೆನೆನ್ಸಿಗೆ ಇದು ಕೊಡಬೇಕು ಅಂತೆಲ್ಲ ಗೊತ್ತಾಗುತ್ತೆ, ರೈಟ್? ಅದು ಮೆಷಿನಲ್ಲಿ ಭಾಳ ಸಿಂಪಲ್ ಮೆಷಿನ್ಗಳು. ಓಕೆ, ಅದರಲ್ಲಿರೋದು 3 ಬಟನ್ಗಳು. ಈ ಮೆಷಿನಲ್ಲಿ ಈ ಮೆಷಿನಲ್ಲಿ ಎಷ್ಟು ಬಟನ್ ಇದೆ ಗೊತ್ತೇನೆ ಮೇಡಮ್? ಸೈಕಾಲಜಿ ಈ ಮೆಷಿನಲ್ಲಿ ಎಷ್ಟು ಪಾರ್ಟ್ ಇದಾವಂತ ಗೊತ್ತಿಲ್ಲ, ಬಟನ್ ಹೋಗಲಿ ಅದಲ್ಲ. ಓಕೆ, ಅದು ಅದು ಇಟ್ ಇಸ್ ಮಿಲಿಯನ್ ಆ್ಯಂಡ್ ಮಿಲಿಯನ್ ಟೈಮ್ ಮೋರ್ ಕಾಂಪ್ಲೆಕ್ಸ್ ದಿಸ್ ಮೆಷಿನ್. ಓಕೆ, ಬಹಳ ಕಾಂಪ್ಲೆಕ್ಸ್ ಇದು. ಯಾವುದು? ನಮ್ಮ ಮನಸ್ಸು. ಓಕೆ, ಆ ಕಾಂಪ್ಲೆಕ್ಸ್ ಮೆಷಿನು ಆಪ್ರೇಟ್ ಮಾಡಲಿಕ್ಕೆ ಗೊತ್ತಿಲ್ಲದಿದ್ದಾಗ ಲೈಫಲ್ಲಿ ಮೋಸ್ಟ್ ಆಫ್ ದ ಟೈಮ್ ವಿ ಎಂಡ್ ಅಪ್ ಇನ್ ಆಕ್ಸಿಡೆಂಟ್ಸ್. ಓಕೆ, ಆಕ್ಸಿಡೆಂಟ್ ಅಂದರೆ ಅದು ನಿಮ್ಗೆ ಖುಷಿ, ಯಾಕಂದ್ರೆ ನಿಮ್ಮದ್ರ ಪೇರೆಂಟ್ ಪೇಷೆಂಟ್ಗಳೆಲ್ಲ ಕೇಸ್ಗಳು ಆಕ್ಸಿಡೆಂಟ್ ಕೇಸ್ಗಳೆ, ಪೆಥಾಲಜಿಕಲ್ ಕೇಸಸ್, ನಿಮ್ಮ ವ್ಯಾಪಾರ ಬಿಸ್ನೆಸ್ ಆಯಿತಾ. ನಮ್ಮ ದೇಶದಲ್ಲಿ ಸೈಕಾಲಜಿ ಮೆಂಟಲ್ ಪೇಷೆಂಟ್ಸ್ ಎಷ್ಟು ಪರ್ಸೆಂಟೇಜ್ ಯಾರಿಗಾದ್ರೂ ಐಡಿಯಾ ಇದೆಯಾ? ನಂಬರ್ 1 ಡಿಸೀಸ್ ಇನ್ ದ ವರ್ಲ್ಡ್. ಬಳಲ್ತಾ ಇರ್ತಾರೆ. ನಂಬರ್ 1 ಡಿಸೀಸ್ ಇನ್ ದ ವರ್ಲ್ಡ್ ಈಸ್ ಡಿಪ್ರೆಷನ್ ಆಯ್ತಾ. ಕ್ಯಾನ್ಸರ್ ಅಲ್ಲ, ಡಯಾಬಿಟಿಸ್ ಅಲ್ಲ, ಹಾರ್ಟ್ ಡಿಸೀಸ್ ಅಲ್ಲ, ಡಿಪ್ರೆಷನ್. 33-36% ಆರ್ ಡಯಾಗ್ನೋಸ್ಡ್ ಆಸ್ ಸಫರಿಂಗ್. ಆ ಡಯಾಗ್ನೋಸ್ ಮಾಡಿದ್ರೆ ಇನ್ನೊಂದು 30% ಅವ್ರ ಲೆಕ್ಕದಲ್ಲಿ ಬರ್ತಾರೆ. ಅದೇನಾಗುತ್ತೆ, ನಂಬರ್ 1 ಡಿಸೀಸ್ ಇನ್ ದ ವರ್ಲ್ಡ್ ಈಸ್ ಕಾಲ್ಡ್ ಡಿಪ್ರೆಷನ್. ಓಕೆ, ಸೈಕಾಲಜಿ ಡಿಸೀಸ್ ಅಷ್ಟು ಜಾಸ್ತಿ ಆಗಿದ್ದರೆ ಯು ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್, ಹ್ಯಾಂಡಲ್ ಮಾಡೋದೇ ಗೊತ್ತಿಲ್ಲ. ಓಕೆ, ಹ್ಯಾಂಡಲ್ ಮಾಡ್ಲಿಕ್ಕೆ ನೀವು ಸೈಕಾಲಜಿಸ್ಟ್ ಅಂತ ಹೋಗ್ಬಿಟ್ರೆ ಅವರು ದೇ ಗಿವ್ ಎ ಕ್ವಿಕ್ ಫಿಕ್ಸ್ ಸೊಲ್ಯೂಷನ್, ಅಂದರೆ ದೇ ಡೋಂಟ್ ಫಿಕ್ಸ್ ದಿ ಪ್ರಾಬ್ಲಮ್. ಅವ್ರೇನು ಮಾಡ್ತಾರೆ, ಅದನ್ನು ವರ್ಕ್ ಅರೌಂಡ್ ಕೊಡ್ತಾರೆ. ಅಪ್ಪ ನನ್ನ ಹೆಂಡತಿ ಒಟ್ಟಿಗೆ ಜಗಳ, ಒಂದು ಕೆಲಸ ಮಾಡು, ಹೆಂಡತಿ ಒಟ್ಟಿಗೆ ಜಗಳ ಆದರೆ ನೆಕ್ಸ್ಟ್ ಡೇ ಅವಳಿಗೆ ಒಂದು ಹೂ ತಂದುಕೊಡು, ಸ್ವಲ್ಪ ಬಿಹೇವಿಯರ್ ಚೇಂಜ್ ಮಾಡು. ಇಟ್ಸ್ ಎ ಬಿಹೇವಿಯರ್ ಥೆರಪಿ, ನಾಟ್ ಫಂಡಮೆಂಟಲ್ ಚೇಂಜಸ್. ಫಂಡಮೆಂಟಲ್ ಚೇಂಜ್ ಮಾಡೋದು ಕಷ್ಟ ಇದೆ, ಯಾಕಂದರೆ ಫಂಡಮೆಂಟಲ್ ಚೇಂಜಸ್ ನೀವು ಹೊರಗಡೆ ಮಾಡೋದು ಕಷ್ಟ ಇದೆ, ಅವ್ನು ಒಳಗಡೆ ನಾವು ರೆಕಗ್ನೈಸ್ ಮಾಡಬೇಕು ಅದು ಬಟನ್ ಆ ಮೆಕ್ಯಾನಿಸಮ್, ಅದು ಮಾಡೋಕ್ಕಾಗಲ್ಲ. ಓಕೆ, ಸೊ ಮೋಸ್ಟ್ ಆಫ್ ದ ಟೈಮ್ ಎಂಡ್ ಅಪ್ ಆಗುತ್ತೆ ಬಿಹೇವಿಯರ್ ಥೆರಪಿ ಆಗುತ್ತೆ ವಿನ ಫಂಡಮೆಂಟಲ್ ಚೇಂಜಸ್ ಆಗೋದು ಕಷ್ಟ ಇದೆ. ಕ್ವಿಕ್ ಫಿಕ್ಸ್
That's why finally you are giving quick fix solution. No? For a cancer, you are giving anasin. No? So, the solution is agala. Number of mental patients in the world are increasing like anything. And for your information, jasti education adashtu jasti diseases, mental diseases. Kadime education indre avanige ashtondu mental disorder barala. Highly educated ge jasti. Okay? Yakara avaru expectation jasti, avaru tale bisi madkolodu jasti, right? So hagagibittu manasika rogalu jasti. Ee manasika rogalu psychiatric doctor solution alla. Okay? Avaru yena some temporary kodtare, but nijavada solution indre nanna manasannu nanu artha madkolu, neevu artha madkolu prayojana illa. I have to understand my mind, right? Nanna manasana naanu artha maadkobeku. Okay? Nanna manasana neevu artha maadkondre prayojana illa. Yavude psychiatrist ki patient mane manasu artha agutte andre summe kelthare. They are paid for listening. Onda gante kelidre avaru actually charge maadudu patient roga guna maadlikalla. Eshtu gante avaru kelidarappa kiri 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 maatadtara avaru kelidakke charge maadtare. Number of hours of listening ki charge maadudu. ಬಂಡವಾಳ ಆಯ್ತಾ. ಸೊ ಸೈಕ್ಯಾಟ್ರಿಸ್ಟ್ ಏನಾಗುತ್ತೆ, ಅವ್ರ ಪಾಪ ಪೇಷಂಟ್ ಬರ್ತಾರೆ, ಅವ್ರಿಗೆ ಪೇಷಂಟ್ ಏನಾಗುತ್ತೆ, ಅವ್ರ ಮಾತು ಯಾರು ಕೇಳಲ್ಲ, ಹೆಂಡತಿ ಮೊದಲೇ ಕೇಳಲ್ಲ, ಹೆಂಡತಿ ಮಾತು ಗಂಡ ಕೇಳಲ್ಲ, ಫ್ರೆಂಡ್ಸು ಕೇಳಲ್ಲ, ಇಲ್ಲ ಕಿರಿಕಿರಿ ಅಂತ. ಕಡೆಗೆ ಸೈಕ್ಯಾಟ್ರಿಸ್ಟ್ ಬಂದು ಒಂದಷ್ಟು ದುಡ್ಡು ಕೊಟ್ಟು ಅವ್ರನ್ನ ಮಾತಾಡೋದು, ಕಡ ಕಡ ಕಟ 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 ಮಾತಾಡೋದು. ಇವ್ರಿಗೆ ಏನು ಸೊಲ್ಯೂಷನ್ ಕೊಡೋಕ್ಕಾಗಲ್ಲ, ಅಪ್ಪ ಹಾಗೆ ಮಾಡು ಚೇಂಜ್ ಮಾಡು ಟ್ರೈ ಮಾಡೋದು, ಅದನ್ನು ಹೋಗಿ ಬರ್ತಾನೆ, ಹೋಗಿ ಪುನಃ ಬರ್ತಾನೆ ನೆಕ್ಸ್ಟ್ ವೀಕು. ಸೊ ಇದು ನಡೀತದೆ ವ್ಯಾಪಾರ. ಆಯಿತಾ? ನನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೋಬೇಕು, ಇದು ಸಮಸ್ಯೆ. ಆಯಿತಾ? ಅರ್ಥ ಆಯ್ತಾ ಮೇಡಮ್? ನನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೋಬೇಕು, ಏನು ಮಾಡಬೇಕು? ನಾನು ಮನಸ್ಸಿನಿಂದ ಮೀರಿ ಹೋಗಬೇಕು. ನೋ, ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್, ಯು ಹ್ಯಾವ್ ಟು ಗೋ ಬಿಯಾಂಡ್ ದಿ ಮೈಂಡ್. ಮೈಂಡ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಮೈಂಡ್. ಮೈಂಡ್ ಅಂದರೆ ಒನ್ ಪಾರ್ಟ್ ಆಫ್ ದಿ ಮೈಂಡ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಅನದರ್ ಪಾರ್ಟ್ ಆಫ್ ಮೈಂಡ್, ಯಾಕೆ ಡಿಸ್ಟಾರ್ಷನ್ ಆಗ್ಬಿಡ್ತದೆ. ಅರ್ಥ ಆಗ್ತೀಯಾ? ಈಗ ಉದಾಹರಣೆಗೆ ಒಂದು ಜಗಳ ನಡೀತದೆ, ದೊಡ್ಡ ಜಗಳ ನಡೀತದೆ. ಆ ಜಗಳ ಹೊಡೆದಾಡ್ತಿದ್ದಾರೆ, ಫೈಟ್ ಮಾಡ್ತಿದ್ದಾರೆ. ಏ ಸುಮ್ಮನೆ ತಣ್ಣಗಿದೆ ಅಂತ ಯಾರು ಮಾಡ್ತೀವಿ, ಏನು ಮಾಡ್ತಾರೆ? ಅಲ್ಲಿ ಯಾವನು ಹೊರಗಿನ ಬರ್ತಾನೆ, ಏನಪ್ಪ ಸಮಸ್ಯೆ, ನೋಡಪ್ಪ ಇವ್ರು ನಂದು ಇದಕ್ಕೆ ತೆಗ್ದಾನೆ ಅಂತ. ಅಷ್ಟೇ ನಾನು ಕೊಟ್ಬಿಡಪ್ಪ ಅಂತ ಹೇಳಿದೆ. ಅವನಿಗೆ ಪರಿಹಾರ ಗೊತ್ತಾಗುತ್ತೆ, ಯಾಕಂದ್ರೆ ಅವ್ನು ಜಗಳದಲ್ಲಿಲ್ಲ. ಹೀ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಅರ್ಥ ಆಯ್ತಾ? ನಿಮಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಯು ಶುಡ್ ನಾಟ್ ಬಿ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಮೆಂಟಲ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯು ಶುಡ್ ನಾಟ್ ಬಿ ಪಾರ್ಟ್ ಆಫ್ ದಿ ಮೈಂಡ್ ಪ್ರಾಬ್ಲಮ್. ಥರ್ಡ್ ಪರ್ಸನ್ ಅಲ್ಲ. ಹಾಂ, ನೋ, ಯು ಕಾಂಟ್ ಗೆಟ್ ಆನ್ಸರ್, ಬಿಕಾಸ್ ವಾಟ್ ಎವರ್ ಆನ್ಸರ್ ಯು ಗೆಟ್ ಈಸ್ ಸ್ಟಿಲ್ ಡಿಸ್ಟಾರ್ಟೆಡ್, ಬಿಕಾಸ್ ದ ಆನ್ಸರ್ ಈಸ್ ಪಾರ್ಟ್ ಆಫ್ ದಿ ಮೈಂಡ್. ಅರ್ಥ ಆಗ್ತೀಯಾ? ಸೊ ಅಲ್ಲಿ ಏನಾಗುತ್ತೆ, ಸಮಥಿಂಗ್ ಹೈಯರ್ ದೆನ್ ದ ಮೈಂಡ್, ಮನಸ್ಸಿಗಿಂತ ಮೇಲಿಂದ ಬರಬೇಕು. ಆಟ್ ದಟ್ ಹೈಯರ್ ದೆನ್ ದ ಮೈಂಡ್ ಇಸ್ ಕಾಲ್ಡ್ ಬೀಯಿಂಗ್. ಓಕೆ? ಆ ಮನಸ್ಸಿಗಿಂತ ಮೇಲಿದ್ದು ಅದು ಆತ್ಮ. ಆ ಆತ್ಮನಿಂದ ಮನಸ್ಸಿಗೆ ಸೊಲ್ಯೂಷನ್ ಕಂಡುಹಿಡಿಯಬಹುದು. ಆದ್ರೆ ಮನಸ್ಸಿನಿಂದ ಮನಸ್ಸಿಗೆ ಸೊಲ್ಯೂಷನು ಅದು ಕ್ವಿಕ್ ಫಿಕ್ಸ್ ಆಗುತ್ತೆ ಅಷ್ಟೇ, ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ. ಎಷ್ಟೋ ಜನ ಇದ್ದಾರಪ್ಪ, ಅಯ್ಯೋ ಸಿಟ್ಟು ಬಂತು, ನಾನು ಏನು ಮಾಡಿದೆ ಗೊತ್ತಾಗಲಿಲ್ಲ, ದುಃಖ ಪಡ್ತಾರೆ, ಸಿಟ್ಟು ಬರಬಾರ್ದು ಅಂತ ಹೇಳ್ತಾರೆ, ಪುನಃ ಬರ್ತದೆ, ಬರಬಾರ್ದು ಅವರಿಗೂ ಗೊತ್ತಿದೆ, ಅದು ಪುನಃ ಬರ್ತದೆ. ಯಾಕಂದರೆ ಮನಸ್ಸಿನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಮನಸ್ಸಿನ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಮನಸ್ಸಿಗಿಂತ ಮೀರಿದ ಶಕ್ತಿ ಬೇಕು, ಅದು ಆತ್ಮ. ಅದನ್ನು ಅರ್ಥ ಮಾಡಿಕೊಳ್ಳದೆ ಆಧ್ಯಾತ್ಮ ಸ್ಪಿರಿಚುವಾಲಿಟಿ ಆಯ್ತಾಯ್ತಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾರ ಮನಸ್ಸನ್ನು ಅರ್ಥ ಮಾಡ್ಕೋ, ಬೇರೆಯವ್ರ ಮನಸ್ಸಲ್ಲ, ನನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೋಬೇಕಾದ್ರೆ ನನ್ನ ಮನಸ್ಸನ್ನು ದಾಟಬೇಕು ನಾನು. ಅಂದರೆ ಈಗ ಒಂದು ಗುಡ್ಡ ಎಲ್ಲ ಒಂದು ನೆಲದ ಮೇಲೆ ನಿಂತಿದ್ದೀರ, ನೆಲದ ಮೇಲೆ ನಿಂತರೆ ನಿಮಗೆ ಅಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಯಾರು ಕೇಳ್ತಾರೆ ನೆಲದ ಮೇಲೆ ನಿಂತವ್ರ, ಏನಪ್ಪ ಏನು ಕಾಣ್ತಾ ಇದೆಯಾ ಅಂತ. ಸ್ವಾಮಿ, ನನಗೆ ಮರ ಕಾಣ್ತಾ ಇದೆ, ಗಿಡ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಆಯಿತಾ? ಅವ್ನು ಗುಡ್ಡ, ಒಂದು ಗುಡ್ಡ ಇದೆ, ಗುಡ್ಡದ ಮಧ್ಯೆ ಹತ್ತಾನೆ, ಅಪ್ಪ ನಿಂಗೆ ಏನು ಕಾಣುತ್ತೆ ಅಂತ ಕೇಳ್ತಾನೆ. ಸ್ವಾಮಿ, ಗಿಡ ಕಾಣುತ್ತೆ, ನದಿ ಕಾಣುತ್ತೆ ಅಂತ ಕೇಳ್ತಾನೆ, ಹೇಳ್ತಾನೆ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ. ಕಡೆ ಗುಡ್ಡದ ಮೇಲೆ ಹೋಗ್ತಾನೆ, ಗುಡ್ಡದ ಮೇಲೆ ಹೋದಾಗ ಅವ್ನಿಗೆ ಕೇಳ್ತಾನೆ, ನಿಂಗೆ ಏನಪ್ಪ ಕಾಣ್ತಾ ಇದೆ ಅಂತ. ನನಗೆ ಒಂದು ಸಮುದ್ರ ಕಾಣ್ತಾ ಇದೆ, ನದಿ ಕಾಣ್ತಾ ಇದೆ, ಅಲ್ಲಿ ಪ್ರಾಣಿಗಳು ಕಾಣ್ತಾ ಇದೆ ಅಂತ ಹೇಳಿ. ಯಾಕೆ? ಅವನಿಗೆ ಏನಾಗಿದೆ, ಒಂದು ವ್ಯೂ ಮೇಲೆ ಕೇಳಿದಾಗ ಅವನ ನೋಡುವ ದೃಷ್ಟಿ ವಿಶಾಲ ಆಗ್ತದೆ.
ಅದೇ ನಮ್ಮ ಮನಸ್ಸಿನಲ್ಲಿ ನಾವು ಮೇಲಕ್ಕೆ ಏರಲಿ ಕಲಿಬೇಕು. ಆ ಮನಸ್ಸನ್ನು ಮೇಲಕ್ಕೆ ಏರಿ ಕಲಿತಾಗ ಅದಕ್ಕೆ ಆತ್ಮ ಅಂತ ಹೇಳ್ತೇವೆ. ಆವಾಗ ನಮಗೆ ದೃಷ್ಟಿ ವಿಶಾಲ ಆಗುತ್ತೆ, ಮನಸ್ಸಿನಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ನಮ್ಗೆ ಅರ್ಥ ಆಗುತ್ತೆ, ಅಲ್ಲಿ ನಾವು ಫಿಕ್ಸ್ ಮಾಡಲಿಕ್ಕಾಗುತ್ತೆ. ಮನಸ್ಸಿಂದ ಮನಸ್ಸಿನ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕಷ್ಟ, ಅವಾಗ ಏನಾಗುತ್ತೆ ಟೆಂಪರರಿ ಫಿಕ್ಸ್ ಆಗ್ಬೋದು. ಅರ್ಥ ಆಗ್ತೀಯಾ ಲಾವಣ್ಯ ತಾನೆ? ಕ್ಲಿಯರಾ? ಓಕೆ, ಅದು ಇದನ್ನು ಪ್ರೊಫೆಷನ್ ಆಗಿ ಮಾಡೋಕ್ಕಾಗಲ್ಲ, ಇದನ್ನು ಗುರುವಾಗಿ ಮಾಡ್ಬೋದು. ಯಾಕಂದರೆ ಇದನ್ನು ನನ್ನ ಮನಸ್ಸಿನ ಪ್ರಾಬ್ಲಮನ್ನು ನಾನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನು ಮನಸ್ಸನ್ನು ದಾಟಿ ಹೋಗಬೇಕು. ಟು ಗೋ ಬಿಯಾಂಡ್ ದಿ ಮೈಂಡ್ ಈಸ್ ಕಾಲ್ಡ್ ಸ್ಪಿರಿಚುವಾಲಿಟಿ. ಆ ಬಿಯಾಂಡ್ ದ ಮೈಂಡ್ ಈಸ್ ಕಾಲ್ಡ್ ಬೀಯಿಂಗ್ ಅಂತ ಹೇಳೋದು, ಅದಕ್ಕೆ ಆತ್ಮ ಅಂತ ಹೇಳೋದು. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಭಾಳ ಸುಂದರವಾದ ವರ್ಡ್ ಶಬ್ದ ಹ್ಯೂಮನ್ ಬೀಯಿಂಗ್ ಅಂತ ಪುನಃ ಪುನಃ ಹೇಳ್ತದೆ ನಿಮಗೆ, ಬೀಯಿಂಗ್ 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 ನಿನ್ ಬೀಯಿಂಗ್ ಕಣಯ್ಯ ಅಂತ. ಆ ಬೀಯಿಂಗ್ ಇದೆಯಲ್ಲ ಈಸ್ ವಾಟ್ ಯು ಕಾಲ್ ಆಸ್ ಗಾಡ್. ಆ ಬೀಯಿಂಗ್ ಮತ್ತು ಗಾಡ್ ಬೇರೆ ಅಲ್ಲ. ಓಕೆ, ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀವಲ್ಲ ಗಾಡ್ ಅಂತ ಹೇಳ್ತೀವಲ್ಲ, ಅದು ಆ್ಯಕ್ಚುಲಿ ಈಸ್ ಎ ಪಾರ್ಟ್ ಆಫ್ ಅವರ್ ಎಸೆನ್ಸ್. ನಮ್ಮ ಸಮಥಿಂಗ್ ಬಿ ಅಬೋವ್ ಅವರ್ ಮೈಂಡ್, ನಮ್ಮ ಮನಸ್ಸಿನ ಮೀರಿದ್ದದು, ಅದನ್ನು ಗಾಡ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವು ಏನು ಅರ್ಥ ಮಾಡಬೇಕಂದ್ರೆ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ತಿಳ್ಕೊಂಡಿದ್ದೇನೆ. ನಿಧಾನವಾಗಿ ನಾವು ಏನು ಅರ್ಥ ಮಾಡಬೇಕು ಹೇಳ್ತೇನೆ ನಾನು. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಸೊ ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಅಂತ ತಿಳ್ಕೊಂಡಿದ್ದೇನೆ ನಾನು. ಅದು ಹ್ಯೂಮನ್ ಪಾರ್ಟು, ಹ್ಯೂಮನ್ ಪಾರ್ಟು ಒಂದು ಮೆಷಿನ್ ಅದು. ಓಕೆ, ಆ ಬೀಯಿಂಗ್ ಪಾರ್ಟ್ ಇದೆಯಲ್ಲ, ಆ ಮೆಷಿನ್ ನಡೆಸುವ ಚಾಲಕ, ಆ ಬೀಯಿಂಗ್ ಪಾರ್ಟ್ ಶಿವ, ಆ ಬೀಯಿಂಗ್ ಪಾರ್ಟ್ ಆತ್ಮ. ಸೊ ನಾನು ನನ್ನನ್ನು ತಿಳ್ಕೋಬೇಕಾದ್ರೆ ನಾನು ಶಿವನನ್ನು ತಿಳ್ಕೋಬೇಕು. ಶಿವ ಅಂದರೆ ನನ್ನ ಆತ್ಮ, ನನ್ನ ಚೈತನ್ಯ, ಅದೆಲ್ಲ ಬೇರೆ ಶಿವ ಎಲ್ಲಿ ಕೈಲಾಸದಲ್ಲಿಲ್ಲ, ಅದು ನನ್ನ ಒಳಗಿರೋದು ಆ ಶಿವತತ್ವವನ್ನು ತಿಳ್ಕೋಬೇಕು. ಇದನ್ನು ತಿಳ್ಕೊಳ್ಳೋದೇ ಆಧ್ಯಾತ್ಮ. ಅರ್ಥ ಆಯ್ತಾ? ಇದನ್ನು ತಿಳ್ಕೊಂಡಾಗ ನನ್ನ ಜೀವನ ಸಮಸ್ಯೆಗಳನ್ನು ನಾನು ಭಾಳ ಸುಂದರವಾಗಿ ಬಗೆಹರಿಸ್ತೇನೆ. ಓಕೆ, ಅದಕ್ಕೋಸ್ಕರನೇ ಬಸವಣ್ಣ, ಅದಕ್ಕೋಸ್ಕರನೇ ಬುದ್ಧ, ಅದಕ್ಕೋಸ್ಕರ ಸ್ವಾಮೀಜಿಗಳು, ಅವರು ಯಾಕೆ ಅವ್ರ ಗುರುಗಳು ಅಂತ ನಾವು ಹೇಳ್ತೇವೆ. ನಿಜವಾಗಿ ನೋಡಿದೆ ಏನಂದರೆ, ಅವರು ಆ ಮನಸ್ಸನ್ನು ಮೀರಿದ್ದಾರೆ. ಇವರಿಗೆ ತ್ರಿನೇತ್ರ, ಮಹಂತ, ಶಿವಯೋಗಿ ಅಂತ ಹೇಳ್ತೇವೆ. ಶಿವಯೋಗಿ ಅಂದರೆ ಶಿವನನ್ನು ಕಂಡವರು ಅಂತ. ಆ ಶಿವನನ್ನು ಕಾಣಬೇಕಾದ್ರೆ ನಮಗೆಲ್ಲರಿಗೂ ಸಾಧ್ಯ ಇದೆ. ಶಿವನನ್ನು ಕಂಡಾಗ ಏನಾಗುತ್ತೆ, ಆ ಮನಸ್ಸು ಕೆಳಕ್ಕೆ ಕೆಳಗೆ ಮನಸ್ಸು ಎಂದು ಯಂತ್ರ ಆಗುತ್ತೆ, ಮನಸ್ಸನ್ನು ಆಪರೇಟ್ ಮಾಡೋದು ಕ್ಲಿಯರ್ ಆಗಿಬಿಡ್ತದೆ. ಒಬ್ಬ ಸೈಕಾಲಜಿಸ್ಟ್ ಎಷ್ಟನ್ನು ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇದೆ? ಆದರೆ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಒಬ್ಬ ಬುದ್ಧ ಅಂತ ಒಬ್ಬ ಇದ್ದ. ಓಕೆ, ಅವನು ಜ್ಞಾನಿಯಾದ, ತನ್ನನ್ನು ತಾನು ತಿಳ್ಕೊಂಡ. ತನ್ನನ್ನು ತಾನು ತಿಳ್ಕೊಂಡ್ರೆ ತನ್ನನ್ನು ಅರಿತುಕೊಂಡ, ತನ್ನ ಆತ್ಮವನ್ನು ಅರಿತುಕೊಂಡ ಮೇಲೆ ಅವನು ಆ ಅರಿತುಕೊಂಡು ಜನರಿಗೆ ಹೇಳ್ದ. ಜನರಿಗೆ ಹೇಳಿತು, ಎರಡೂವರೆ ಸಾವಿರ ವರ್ಷ ಆದರೂ ಜನರಿಗೆ ಶಾಂತಿ ಕೊಡ್ತಾ ಇದೆ. ಒಬ್ಬ ಸೈಕಾಲಜಿಸ್ಟ್, ಒಬ್ಬ ಡಾಕ್ಟ್ರಿಗೆ ಶಾಂತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಮನುಷ್ಯನಿಗೆ. ಆಯಿತಾ? ಎರಡೂವರೆ ಸಾವಿರ ವರ್ಷ ಆದರೂ ಒಬ್ಬ ಮನುಷ್ಯನಿಗೆ, ಒಬ್ಬ ಲಕ್ಷಗಳ ಕೋಟಿಗಳ ಜನರಿಗೆ ಶಾಂತಿ ಕೊಡಲಿಕ್ಕೆ ಸಾಧ್ಯ, ಅದು ತನ್ನಂತಾನ ಅರಿತುಕೊಂಡವನಿಗೆ. ಅದೇ ಶಿವ, ಅದೇ ಶಿವಯೋಗಿ, ಅದು ನಮ್ಮೆಲ್ಲರಿಗೂ ಆಗಲಿ ಸಾಧ್ಯ ಇದೆ. ಅದೇ ಆತ್ಮ, ಆಧ್ಯಾತ್ಮ. ನಾನು ಸೌತ್ ಕೊರಿಯಾಕ್ಕೆ ಹೋಗಿದ್ದೆ, ಸೌತ್ ಕೊರಿಯಲ್ಲಿದೆ ನಮ್ಮ ಇದರಲ್ಲಿ, ಈಸ್ಟರ್ನ್ ಸೈಡಲ್ಲಿ. ಅಲ್ಲಿ ಹೋದಾಗ ಅಲ್ಲಿ ಸೌತ್ ಕೊರಿಯನ್ ಜನರಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರಲ್ಲ. ಒಂದು ಮೀಟಿಂಗ್ ನಡೀತಾಯಿತ್ತು, ಆಫೀಸ್ ಕಂಪನಿ ಮೀಟಿಂಗ್. ಕಂಪನಿ ಮೀಟಿಂಗ್ ನಾನು ಹೊರಗೆ ಬಂದೆ. ಅಲ್ಲಿಗೆ ಬಂದಾಗ ಒಂದಿಷ್ಟು ಜನ ಬಿಸ್ನೆಸ್ ಮ್ಯಾನ್ ಬರ್ತಾಯಿದ್ರು ಹೊರಗೆ, ಎಲ್ಲಿ ಟೈಗಿ ಹಾಕ್ಕೊಂಡಿದ್ದಾರೆ. ಅವ್ರು ಕೇಳಿದರು, ಯು ಇಂಡಿಯನ್ ಪಾಕಿಸ್ತಾನ್ ಕೇಳಿದರು. ಅವ್ರಿಗೆ ಇಂಡಿಯನ್ ಪಾಕಿಸ್ತಾನ್ ಅಂತ ಕೇಳೋಕ್ಕೆ ಕೇಳಿದ್ರು, ಇಂಡಿಯನ್ ಪಾಕಿಸ್ತಾನ್ ಇಂಡಿಯನ್ ಅಂತ ಹೇಳಿದೆ. ಅಷ್ಟು ಜನ ಈಗ ನಮಸ್ಕಾರ ಮಾಡಿದ್ರು. ವಿ ಬೋ ಡೌನ್ ಟು ಮ್ಯಾನ್ ಫ್ರಮ್ ಇಂಡಿಯಾ, ದ ಲ್ಯಾಂಡ್ ಆಫ್ ಬುದ್ಧ ಅಂತ. ಬುದ್ಧನ ಕಣ್ಣು ದೇಶದಿಂದ ಬಂದ ಮನುಷ್ಯನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂದರೆ ನೋಡಿ, ಎಲ್ಲಿದೆ ಆ ದೇಶ ಅಲ್ಲೆಲ್ಲ ಶಾಂತಿ ನಡೆದಿದೆ. ಜಪಾನ್, ಚೈನಾ, ಯಾಕಂದರೆ ತನ್ನನ್ನು ತಾನು ತಿಳ್ಕೊಂಡಾಗ ವಿಶ್ವವನ್ನು ತಿಳ್ಕೊಳ್ಳಿ ಸಾಧ್ಯ, ಅವನು ವಿಶ್ವ ಮಾನವ ಆಗ್ತಾನೆ. ಅದಕ್ಕೆ ಬಸವಣ್ಣ ಉತ್ತರ ಕರ್ನಾಟಕದಲ್ಲಿ ಕ್ರಾಂತಿಯನ್ನು ಹಬ್ಬಿಸಿದ್ರು. ಆ ಕ್ರಾಂತಿ ಖಡ್ಗದ ಕ್ರಾಂತಿ ಅಲ್ಲ, ಅದು ಶಾಂತಿಯ ಕ್ರಾಂತಿ. ಒಬ್ಬರಿಗೆ ಒಬ್ಬರು ಶಾಂತಿ ಕೊಡಲಿಕ್ಕಾಗಲ್ಲ, ಶಾಂತಿಯನ್ನು ಕೊಡಬೇಕಾದ್ರೆ ಆತ್ಮವನ್ನು ತಿಳ್ಕೊಬೇಕು, ಬೀಯಿಂಗ್ ಅಂತ ತಿಳ್ಕೊಬೇಕು. ಆ ಬೀಯಿಂಗ್ ಅಂತ ತಿಳ್ಕೊಳ್ಳದೆ ಆಧ್ಯಾತ್ಮ, ಗೊತ್ತಾ? ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಆದರೆ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದ್ಯಾಕೆ? ಎಜುಕೇಷನಲ್ಲಿ ಎರಡು ರೀತಿಯ ಎಜುಕೇಷನ್ ಇದೆ.
ಓಕೆ, ಎಜುಕೇಷನ್ ಫಾರ್ ಲೈಫ್ ಆ್ಯಂಡ್ ಎಜುಕೇಷನ್ ಅಬೌಟ್ ಲೈಫ್. ಎಜುಕೇಷನ್ ಫಾರ್ ಲೈಫ್ ಆ್ಯಂಡ್ ಎಜುಕೇಷನ್ ಅಬೌಟ್ ಲೈಫ್, ರೈಟ್? ನಿಮ್ಮ ಎಜುಕೇಷನ್ ಸೈಕಾಲಜಿಸ್ಟ್ ಅಬೌಟ್ ಫಾರ್ ಲೈಫೋ ಅಬೌಟ್ ಲೈಫು? ಫಾರ್ ಲೈಫ್. ಹೊಟ್ಟೆ ಪಾಡಿಗೆ ಗೊತ್ತಾಯ್ತಾ? ಎಷ್ಟು ವರ್ಷ ಕಲ್ತ್ರಿ? ಅಲ್ಲ ರೀ, 5 ಇಯರ್ಸ್ ಈಗ ಒಟ್ಟು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು. ನಿಮ್ಮ ಲೈಫಲ್ಲಿ ಲೈಫ್ 80 ವರ್ಷ ಅಂದರೆ ಅದರಲ್ಲಿ 20 ವರ್ಷ, 1/4 ಆಫ್ ದ ಲೈಫ್ ನಾವು ಎಜುಕೇಷನ್ ಫಾರ್ ಲೈಫ್ ಅಂದರೆ ಹೊಟ್ಟೆ ಪಾಡಿಗಾಗಿ ಕಲ್ತಿ, ಆಯಿತಾ? ಎಜುಕೇಷನ್ ಅಬೌಟ್ ಲೈಫ್ ಅಂದರೆ ನಾನು ಅಂದರೆ ಯಾರು, ನಾನು ಆತ್ಮ ಹೇಗೆ, ನಾನು ಶಿವಸ್ವರೂಪಿ ಹೇಗೆ. ಆ ಎಜುಕೇಷನ್ ಎಷ್ಟಿದೆ ನಮಗೆ? ಈಗ ಬೀಂಗ್ ಅಂತ ಕೇಳಿದೆ, ಈಗಲೇ ಬೀಂಗ್ ಅಂತ ಹೇಳಿದ. ಎಜುಕೇಷನ್ ಅಬೌಟ್ ಲೈಫ್ 0, ಆಯ್ತಾ? ಇದರ ಇಂಪಾರ್ಟೆಂಟ್ ಯಾವ್ದು ನಮಗೆ, ಎಜುಕೇಷನ್ ಅಬೌಟ್ ಲೈಫ್ ಎಜುಕೇಷನ್ ಫಾರ್ ಲೈಫ್? ಈಕ್ವಲ್ ಆಗಿರಬೇಕು. ಹೊಟ್ಟೆ ಪಾಡು ಅಬೌಟ್ ಲೈಫ್. ಹಿಂದಿನ ಕಾಲದಲ್ಲಿ, ನಮ್ಮ ಹಿಂದಿನ ಕಾಲದ ಋಷಿಗಳಲ್ಲಿ, ಋಷಿಗಳ ಗುರುಕುಲದಲ್ಲಿ 50-50% ಎಜುಕೇಷನ್ ಅಬೌಟ್ ಲೈಫ್, ಎಜುಕೇಷನ್ ಫಾರ್ ಲೈಫ್ ಎರಡು ಕಂಪ್ಲೀಟ್ ಮಾಡ್ತಾ ಇದ್ರು. ಈಗೇನಾಗಿದೆ, ಎಜುಕೇಷನ್ ಅಬೌಟ್ ಲೈಫ್ ಹೋಗ್ಬಿಟ್ಟಿದೆ. ಓಕೆ, ಅದರಿಂದ ಏನಾಗುತ್ತೆ, ವರ್ಲ್ಡಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಓಕೆ, ಅದಕ್ಕೆ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ 35% ಇಂದ 60%ವರೆಗೆ ಇದೆ. ಯಾಕಂದರೆ ಯು ಡೋಂಟ್ ಹ್ಯಾವ್ ಎಜುಕೇಷನ್ ಅಬೌಟ್ ಲೈಫ್. ಮುಂಚಿನ ಕಾಲದಲ್ಲಿ ಎಜುಕೇಷನ್ ಫಾರ್ ಲೈಫಿಗೆ ಅದಕ್ಕೆ ಅಪರಾವಿದ್ಯೆ ಅಂತ ಹೇಳ್ತಿದ್ರು. ವಿದ್ಯೆ ಅಪರ ಅಂದರೆ ಲೋವರ್ ಲೆವೆಲ್ ವಿದ್ಯೆ. ಎಜುಕೇಷನ್ ಅಬೌಟ್ ಲೈಫ್ಗೆ ಪರಾವಿದ್ಯೆ ಅಂತ ಹೇಳ್ತಿದ್ರು. ಆ ಪರಾವಿದ್ಯೆ ಪೋರ್ಷನ್ ಇಲ್ಲ ಈಗ. ಸೊ ಹಾಗಾಗ್ಬಿಟ್ಟು ಏನಾಗಿದೆ, ಅದು ಸಿಸ್ಟಮ್ ಕೊಲಾಪ್ಸ್ ಆಗಿದೆ. ಅದರಿಂದ ಏನಾಗುತ್ತೆ, ಅಶಾಂತಿ ಹುಟ್ಟುತ್ತದೆ. ಸೊ ಕಡೆಗೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತಾರೆ, ಜಗಳ ಮಾಡಿಕೊಂಡು ಒದ್ದಾಡಿ ಅವನ ಸ್ವಭಾವ ಹೀಗಂತ ತಿಳ್ಕೊಂಡು. ಮನುಷ್ಯನಿಗೆ ಶಾಂತಿಯಿಂದ, ಪ್ರೇಮದಿಂದ, ಆನಂದದಿಂದ ಇರೋದು ಸಾಧ್ಯ ಇದೆ ಅಂತ ಗೊತ್ತಿಲ್ಲ, ಗೊತ್ತಾಯ್ತಾ? ಸೊ ಅದನ್ನು ಎಜುಕೇಷನ್ನು ಪರಾವಿದ್ಯ, ಆ ಎಜುಕೇಷನ್ನ ಗುರುಗಳು ಕೊಡ್ತಾಯಿದ್ರು. ಅದು ಗುರುಗಳ ಮಹತ್ವ. ಸೊ ಟು ನೋ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದನ್ನು ಅದು ಆಧ್ಯಾತ್ಮ ವಿದ್ಯೆ ಅಂತ ತಿಳ್ಕೊಂಡು ಹೇಳಿದರು. ಆಧ್ಯಾತ್ಮ ವಿದ್ಯೆ ಅಂದ್ರೆ ಏನು, ನಾನು ಯಾರು ಅಂತ ತಿಳ್ಕೊಳ್ತು. ಅದನ್ನು ನಾನು ಯಾರು ಅಂದರೆ ಹ್ಯೂಮನ್ ಪಾರ್ಟ್ ಅಲ್ಲ ನಾನು, ಹ್ಯೂಮನ್ ಪಾರ್ಟ್ ಇಸ್ ಎ ಮೆಷಿನ್, ಬೀಯಿಂಗ್ ಪಾರ್ಟ್ ನಾನು, ಆ ಬೀಯಿಂಗ್ ಶಿವ. ನಾನು ಹೇಗೆ ಶಿವ, ನಾನು ಶಿವಸ್ವರೂಪಿ ಹೇಗೆ, ನಾನು ಆತ್ಮಸ್ವರೂಪಿ ಹೇಗೆ ಅಂತ ತಿಳ್ಕೊಳ್ಳೋದೆ ಆಧ್ಯಾತ್ಮ ವಿದ್ಯೆ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಶಿವಸ್ವರೂಪಿ ನಾನು ಅಂತ ತಿಳ್ಕೊಂಡಾಗ ಈ ದೇಹ ಅನ್ನೋ ಯಂತ್ರವನ್ನು ಸುಂದರವಾಗಿ ಉಪಯೋಗಿಸಿ ನಮ್ಮ ಜೀವನ ಸುಂದರ ಆಗಿ ಬೇರೆಯವ್ರ ಜೀವನ ಸುಂದರ ಆಗುತ್ತೆ. ಅದು ಆಧ್ಯಾತ್ಮ ವಿದ್ಯೆ. ಇಷ್ಟು ಕ್ಲಿಯರ್? ಇನ್ ಡೌಟ್ಸ್? ಈಗ ಸೈನ್ಸಿಗೂ ಸ್ಪಿರಿಚುವಾಲಿಟಿಗೂ ಏನು ಸಂಬಂಧ ಅಂತ ಹೇಳ್ತಾರೆ. ಯಾರು ಕ್ವಶನ್ ಕೇಳಿದ್ರೆ ನೇಚರ್ ಬಗ್ಗೆ ಅಲ್ವಾ? ನೇಚರ್ ಅಂದ್ರೆ ಏನಪ್ಪ? ಪ್ರಕೃತಿ. ಹೌದಾ? ನಿಮ್ಮ ಲೆಕ್ಕದಲ್ಲಿ ನೇಚರ್ ಅಂದ್ರೇನು? ಸರೌಂಡಿಂಗ್ಸ್, ರೈಟ್? ಸೊ ವಿಜ್ಞಾನ ಅಥವಾ ಸೈನ್ಸ್ ಉದ್ದೇಶ ಏನಂದರೆ ಈ ಪ್ರಕೃತಿ ಅಥವಾ ನೇಚರ್ ಹಿಂದೆ ರಹಸ್ಯ ಏನು, ವಾಟ್ ಈಸ್ ದ ಸೀಕ್ರೆಟ್ ಅಂದರೆ ಅದರಲ್ಲಿ ಡೀಪಾಗಿ ಏನಿದೆ ಅಂತ. ಒಂದು ಕಲ್ಲಿದೆ, ಆ ಕಲ್ಲಂದ್ರೆ ಏನು? ಕಲ್ಲಂದರೆ ಅಣು ಪರಮಾಣು, ಆಟಮ್ಸ್ ಮಾಲಿಕ್ಯೂಲ್ಸ್. ಆ ಅಣು ಪರಮಾಣು ಹಿಂದೆ ಏನಿದೆ? ಅದರಲ್ಲಿ ಎನರ್ಜಿ ಇದೆ. ಆ ಎನರ್ಜಿ ಹಿಂದೆ ಏನಿದೆ? ಓಕೆ, ಅಲ್ಲಿ ಮುಗಿಯಿತು. ಸೊ ಸೈನ್ಸ್ ಪರ್ಪಸ್ ಏನಂದರೆ ಆ ನೇಚರ್ನ ಅರ್ಥ ಮಾಡ್ಕೊಳ್ಳೋ ಸೈನ್ಸ್ ಪರ್ಪಸ್, ಆಯಿತಾ? ಸೈನ್ಸ್ ಈಸ್ ಸರ್ಚ್ ಫಾರ್ ದಿ ಸೀಕ್ರೆಟ್ಸ್ ಆಫ್ ನೇಚರ್, ಕರೆಕ್ಟಾ? ಸೊ ಅದು ನೇಚರ್ನ ನೇಚರ್ ಸೀಕ್ರೆಟ್ನ ಅರ್ಥ ಮಾಡ್ಕೊಂಡು ಏನು ಉಪಯೋಗ ಆಗುತ್ತೆ? ನಿಮ್ಮ ಜೀವನ ಲೈಫ್ ಇಂಪ್ರೂವ್ ಆಗುತ್ತೆ. ಓಕೆ, ಸೈನ್ಸಲ್ಲಿ ಏನು ಡಿಸ್ಕವರಿ ಮಾಡಿದ್ರು ಅದನ್ನು ಟೆಕ್ನಾಲಜಿ ಮೂಲಕ ಜನರಿಗೆ ಉಪಯೋಗ ಮಾಡ್ತಾರೆ. ಸೈನ್ಸಲ್ಲಿ ಗ್ರಾವಿಟೇಷನ್ ಫೋರ್ಸ್ ಕಂಡುಹಿಡಿದ್ರು, ಅದು ಟೆಕ್ನಾಲಜಿ ಏನಾಯಿತು? ಏರೋಪ್ಲೇನ್ ಆಯಿತು. ಸೊ ಸೈನ್ಸ್ ಈಸ್ ದ ಜಾಬ್ ಆಫ್ ಸೈಂಟಿಸ್ಟ್, ಅದನ್ನು ಮನುಷ್ಯರಿಗೆ ಉಪಯೋಗಕ್ಕೆ ಕನ್ವರ್ಟ್ ಮಾಡೋದು ಇಂಜಿನಿಯರ್ ಕೆಲಸ. ಸೈನ್ಸ್
ಅನ್ನೋ ಟೆಕ್ನಾಲಜಿಯಾಗಿ ಕನ್ವರ್ಟ್ ಮಾಡಿದರು. ಅರ್ಥ ಆಯ್ತಾ? ಅದರಿಂದ ಏನಾಯಿತು, ನಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಯಿತು. ಅರ್ ಕ್ಲಿಯರ್? ಅರ್ಥ ಆಯ್ತಾ ಮೇಡಮ್ ಲವಣ್ಯ? ಹಾಂ. ಸೊ ಸೈನ್ಸ್ ಏನು? ಸೀಕ್ರೆಟ್ಸ್ ಆಫ್ ನೇಚರ್. ಸೊ ಸೈನ್ಸ್ ಬಿಗಿನಿಂಗ್ ಏನು? ಹೌ ಡು ಸೈನ್ಸ್ ಸ್ಟಾರ್ಟ್ಸ್? ಕ್ಯೂರಿಯಾಸಿಟಿ. ಏನಿದೆಪ್ಪ ಇದರಲ್ಲಿ? ಕ್ಯೂರಿಯಾಸಿಟಿ. ಆಯಿತಾ? ಆ್ಯಂಡ್ ಸೈನ್ಸ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಹೈಪೋಥಿಸಿಸ್. ಹೀಗಿರ್ಬೋದು ಅಂತ ಹೇಳ್ತದೆ. ಹೈಪೋಥಿಸ್ ಅಂದರೆ ಇಮ್ಯಾಜಿನೇಷನ್. ಓ ಬಿಗ್ ಬ್ಯಾಂಗ್ ಅಂತ ಇರ್ಬೋದು ಅಂತ ಇಮ್ಯಾಜಿನೇಷನ್ ಮಾಡ್ತದೆ. ಕಡೆಗೆ ಅಲ್ಲಿ ಡಿಸ್ಕವರಿ, ಎಕ್ಸ್ಪೆರಿಮೆಂಟೇಷನ್. ರೈಟ್? ಮೆಥಡ್ ಆಫ್ ಸೈನ್ಸ್ ಏನು? ಎಕ್ಸ್ಪೆರಿಮೆಂಟೇಷನ್. ರೈಟ್? ಓಕೆ. ಆ ಸೈನ್ಸಲ್ಲಿ ಏನು ಡಿಸ್ಕವರಿ ಆಯ್ತದ? ಟೆಕ್ನಾಲಜಿಯಾಗಿ ಕನ್ವರ್ಟ್ ಮಾಡಿದೆ. ಕ್ಲಿಯರ್? ಸೊ ಟೆಕ್ನಾಲಜಿಯಿಂದ ಏನಾಯಿತು, ನಮ್ಮ ಲೈಫ್ ಸ್ಟೈಲು ಇಂಪ್ರೂವ್ ಆಯಿತು. ನಮಗೆ ಏರ್ ಕಂಡೀಷನ್ ರೂಮ್ ಸಿಕ್ತು. ಆದರೆ ಏರ್ ಕಂಡೀಷನ್ ಮೈಂಡ್ ಸಿಗ್ತಾ? ಹಾಂ ಮೇಡಮ್, ಏರ್ ಕಂಡೀಷನ್ ಮೈಂಡ್ ಸಿಗ್ಬೇಕಾದ್ರೆ ಏನು ಮಾಡಬೇಕು? ಸೈಕಾಲಜಿಸ್ಟ್ ಹತ್ರ ಹೋಗೋದು ಮೈಂಡ್ ಪೂರ್ತಿ ಹಾಳಾದ್ಮೇಲೆ ರಿಪೇರಿ ಮಾಡಿ ಅಂತ. ಸೊ ಏರ್ ಕಂಡೀಷನ್ ಮೈಂಡಿಗೋಸ್ಕರ ಮೈಂಡ್ ಆಗಿಸಲ್ಲ, ಮನಸ್ಸಿಗೆ ಸಮಾಧಾನ ಬೇಕು, ಮನಸ್ಸಿಗೆ ಶಾಂತಿ ಬೇಕು ಅಂತ. ಅದಕ್ಕೆ ಜನ ಏನಾಗ್ತಾರೆ? ರಿಲಿಜನ್ಗೆ ಹೋಗ್ತಾರೆ. ರಿಲಿಜನ್ ಆಯಿತಾ? ಏನಪ್ಪ ಡಿಸ್ಟರ್ಬ್ ಆಯಿತು, ಯಾವುದೋ ದೇವರು ಪೂಜೆ ಮಾಡಿದೆ, ಶಾಂತಿ ಸಿಕ್ತು. ಆಯಿತಾ? ಸೈಕಾಲಜಿಸ್ಟ್ ಅಂತ ಬರೋದು ಎಲ್ಲ ಕೆಟ್ಟು ಅಂದ್ಮೇಲೆ ಏನು ಏನು ರಿಪೇರಿ ಮಾಡ್ಲಿಕ್ಕೆ ಆಗಲ್ಲ ಅಂತಂದೇ ಬರೋದು. ಹೋಪ್ಲೆಸ್ ಕಂಡೀಷನ್. ಫಸ್ಟು ಜ್ಯೋತಿಷ್ಯ, ಸೆಕ್ಸ್ಟು ದೇವರು. ಆಯಿತಾ? ಕಡೆಗೆ ಪೂಜೆ, ಕಡೆಗೆ ಹೋಮ, ಕಡೆಗೆ ಯಾತ್ರೆ. ಹೋಪ್ಲೆಸ್ ಕೇಸ್ ಅಂತ ಹೇಳಿ ಸೈಕಾಲಜಿಸ್ಟ್ ಬರ್ತಾರೆ. ಆಯ್ತಾ? ಅಲ್ಲಿ ಏನಾಗುತ್ತೆ, ಆ ಸೈಕಾಟ್ರಿಸ್ಟ್ ಹತ್ರ ಹೋಪ್ಲೆಸ್ ಕೇಸ್ ಆದಾಗ ಇನ್ನು ಬೇರೆ ಕಡೆ ಹೋಗ್ತಾರೆ ಅಂತ ಹೇಳ್ತಾನೆ. ಅಲ್ಲಿ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂತ ಕೇಳಿದ್ರ ಯಾರಾದರೂ? ಏ ಅಂತ. ಎಷ್ಟು ಜನ ಕುಡಿತೀರಪ್ಪ ಇಲ್ಲಿ? ಈಗ ತೋರಿಸಿ ನಮ್ಗೆ, ಯಾರು ಅಪ್ಪ ಅಮ್ಮ ಇದ್ದಾರೆ, ಈಗ ಮಾಡಿದ್ರೆ ಗೊತ್ತಾಗತ್ತೆ. ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂತಿದೆ. ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂದ್ರೆ ಈ ಕುಡುಕರಿದಾರಲ್ಲ ಎಲ್ಲ ಒಟ್ಟಿಗೆ ಸೇರಿ ಅದು ಕುಡಿತ ಬಿಡೋದು ಹೇಗೆ ಅಂತ. ಓಕೆ. ಅದು ಸ್ಟಾರ್ಟ್ ಆದ ಹೇಗಂದ್ರೆ, ಒಬ್ಬ ಕುಡುಕ ಇದ್ದ. ಕುಡುಕ ಅವ್ನು ಕುಡಿದು ಅವನ ಲಿವರ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಡಾಕ್ಟ್ರ್ ಹೇಳಿದ್ರು ಇನ್ನು ಕುಡಿದ್ರೇನೋ ನೀನು ಸತ್ತೋಗ್ಬಿಡ್ತೀಯ ಅಂತ. ಇವನು ಆವಾಗ ಬೆಸ್ಟ್ ಸೈಕಾಟ್ರಿಸ್ಟ್ ಹೋಗಿದ್ದ. ಆಗಿನ ಕಾಲ ಬೆಸ್ಟ್ ಸೈಕಾಟ್ರಿಸ್ಟ್ ಯಾರಾದ ಗೊತ್ತೇ ಮೇಡಮ್ ನಿಮ್ಮ ಹೆಸರು? ನಿಮ್ಗೆ ಗೊತ್ತಾ? ಕಾರ್ಲ್ ಯಂಗ್ ಗೊತ್ತಾ? ಕಾರ್ಲ್ ಜಂಗ್. ಅವನತ್ರ ಹೋಗ್ತಿದ್ದ, ಅವನು ಟ್ರೀಟ್ಮೆಂಟ್ ತಗೊಳ್ತಿದ್ದ. ಓಕೆ. ಫ್ರಾಯ್ಡ್ ನೆಕ್ಸ್ಟ್ ಕಾರ್ಲ್ ಜಂಗ್. ಕಾರ್ಲ್ ಜಂಗ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತಿದ್ದ ಅವನು. ಅವನು ಆಗಿನ ಕಾಲದಲ್ಲಿ ಕನ್ಸಿಡರ್ಸ್ ಒನ್ ಆಫ್ ದಿ ಬೆಸ್ಟ್ ಸೈಕಾಟ್ರಿಸ್ಟ್. ಅವನು ಅದೇ, ನನ್ನ ಕೈಲಿ ಆಲ್ಕೋಹಾಲಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕಾಗಲ್ಲಪ್ಪ, ದೇವರೇ ನಿನ್ನನ್ನು ಕಾಪಾಡಬೇಕು, ದೇವರು ನಿನ್ನನ್ನು ಕಾಪಾಡ್ತಾನೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ದ. ಆಯಿತಾ? ಈಗ ಇವನಿಗೆ ಏನಾಯಿತು, ಇನ್ನೇನು ಸತ್ತೇ ಹೋಗ್ಬಿಡ್ತೇನೆ ನಾನು. ಆವಾಗ ಅವನೇನು ಮಾಡ್ದ, ಅವನು ಫೈನಲ್ ರಿಸಾರ್ಟ್ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಪ್ರಾರ್ಥನೆ ಮಾಡ್ದ. ಭಗವಂತ, ನನ್ನ ಕುಡಿತ ಅಭ್ಯಾಸ ನನಗೆ ಬಿಡ್ಲಿಕ್ಕಾಗ್ತಿಲ್ಲ, ನೀನೇ ನನ್ನ ಕಾಪಾಡಬೇಕು, ಪ್ಲೀಸ್ ಸೇವ್ ಮೀ ಅಂತ ಪ್ರಾರ್ಥನೆ ಮಾಡ್ದ. ಸಡನ್ಲಿ ಏನಾಯಿತು, ಅವನ ಕುಡಿತ ಅಭ್ಯಾಸ ಕಡಿಮೆ ಆಯಿತು, ಅವನು ಬದುಕಿ ಉಳ್ದ. ಅವನು ಹೇಳ್ದ, ನಿಮಗೆ ಸೈಕಿಯಾಟ್ರಿಸ್ಟ್ ಹತ್ರ ನಿಮ್ಗೆ ಸೊಲ್ಯೂಷನ್ ಸಿಗಲ್ಲ, ಸೊಲ್ಯೂಷನ್ ಸಿಗಬೇಕಾದ್ರೆ ಭಗವಂತನ ಸೊಲ್ಯೂಷನ್ ಸಿಗಬೇಕು ಅಂತ. ಕಡೆಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಅವನು ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂತ ಸಂಸ್ಥೆ ಸ್ಟಾರ್ಟ್ ಮಾಡಿದೆ. ಅದ್ರಲ್ಲಿ ಏನು ಮಾಡ್ತಾರೆ, ಎಲ್ಲ ಕುಡುಕರು ಎಲ್ಲ ಕಡೆ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿರ್ತಾರೆ. ಕಡೆಗೆ ಅಲ್ಲಿ ಸಂಸ್ಥೆಗೆ ಬರ್ತಾರೆ, ಅಲ್ಲಿ ಅವ್ರು ಏನು ಮಾಡ್ತಾರೆ, ದೇವ್ರಿಗೆ ಪ್ರಾರ್ಥನೆ ಮಾಡ್ತಾರೆ, ನನಗೆ ಕುಡಿತ ಬಿಡಲಿಕ್ಕೆ ಹೆಲ್ಪ್ ಮಾಡು ಅಂತ. ಸುಮಾರು ಜನ ಕುಡಿತ ಬಿಡ್ತಾರೆ, ಯಾಕಂದರೆ ನಮಗಿಂತ ಮೇಲಿನ ಒಂದು ಶಕ್ತಿ ಇದೆ, ಆ ಶಕ್ತಿಯಿಂದ ನಮ್ಗೆ ಬಿಡುಗಡೆ ಆಗಬೇಕು ಅಂತ. ಸೊ ಹಾಗಾಗ್ಬಿಟ್ಟು ಏನಾಗುತ್ತೆ, ಪೀಪಲ್ ಗೋ ಫಾರ್ ಆಲ್ಕೋಹಾಲಿಕ್ ಅನಾನಿಮಸ್ ಅಸೋಸಿಯೇಷನ್. ಓಕೆ. ಸೊ ಅವನೇನು ಮಾಡಿದ, ಕಡೆಗೆ ಆ ಆಲ್ಕೋಹಾಲಿಕ್ಸ್ ಅನಾನಿಮಸೇಷನ್ಲಿ ಬೇರೆ ಎಲ್ಲ ಕುಡ್ಕೊಂಡು ಸೇರಿಸ್ಬಿಟ್ಟು ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ರೋಗ ಗುಣ ಆಗುತ್ತೆ ಅಂತ ಹೇಳಿಬಿಟ್ಟು ಸೈಕಿಯಾಟ್ರಿಸ್ಟಿಂದ ಅವ್ರು ಪ್ರಾರ್ಥನೆ ಹೋದರು. ಸೊ ಹಾಗಾಗಿ ಎಲ್ಲ ಕಡೆ ಎಲ್ಲ ಸಿಟಿಗಳಲ್ಲಿ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಇದೆ, ಬೆಂಗಳೂರಲ್ಲಿ ಇದೆ, ಎಲ್ಲ ವರ್ಲ್ಡ್ ವೈಡ್ ಇದೆ. ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂತ, ಎ ಅಂತ. ಓಕೆ. ಸೊ ಏನಾಗುತ್ತೆ, ನಮಗಿಂತ ಮೇಲಿನ ಒಂದು ಶಕ್ತಿ ಇದೆ ಅಂತ ಅದು ರಿಲಿಜನ್ ಆಯಿತು. ಇದು ಸೈನ್ಸಿಗೂ ಟೆಕ್ನಾಲಜಿ ಸಂಬಂಧ ಗೊತ್ತಾಯ್ತು. ಸೈನ್ಸ್ ಫಂಡಮೆಂಟಲ್ ಟ್ರೂತ್ ಕಂಡುಹಿಡಿತದೆ, ಟೆಕ್ನಾಲಜಿ ಅದಕ್ಕೆ ಸೊಲ್ಯೂಷನ್ ಕೊಡ್ತದೆ. ಅರ್ಥ ಆಯ್ತಾ? ಓಕೆ. ಈಗ ಮನುಷ್ಯನಿಗೆ
ಸೈನ್ಸು ಏರ್ ಕಂಡೀಷನ್ ರೂಮ್ ಕೊಡ್ತು, ಆದರೆ ಶಾಂತಿ ಕೊಡಲಿಲ್ಲ, ಪ್ರೇಮ ಕೊಡಲಿಲ್ಲ. ಅದಕ್ಕೋಸ್ಕರ ನಮ್ಮ ಹಿಂದಿನ ನಮ್ಮ ಹಿಂದಿನ ಜನ ಋಷಿಗಳು ಅಥವಾ ಹಿಂದಿನ ಕಾಲದವರು ಅವರು ಯೋಚನೆ ಮಾಡಿದ್ರು, ಮನುಷ್ಯನಿಗೆ ಏನು ಕೊಟ್ಟರು ಶಾಂತಿ ಬರಲ್ಲಪ್ಪ, ಆ ಶಾಂತಿ ಬರಬೇಕಾದ್ರೆ ಮನುಷ್ಯನಿಗೆ ಏನು ಮಾಡಬೇಕು ಅಂತ ಅವರು ಆವಾಗ ಒಳಗೆ ಹೋದರು, ಧ್ಯಾನ ಮಾಡಿದರು. ಧ್ಯಾನ ಮಾಡೋದ್ರ ಅರ್ಥ ಏನಂದ್ರೆ ನನ್ನ ಮನಸ್ಸನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು, ನನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಧ್ಯಾನ ಅಂತ ಹೇಳೋದು. ಅರ್ಥ ಆಯ್ತಾ? ಆ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆ ಮನಸ್ಸಿನಿಂದ ಅತ್ಯಂತ ಶಾಂತಿಯನ್ನು ಪಡೆದರು. ಇವರಿಗೆ ಆಧ್ಯಾತ್ಮಿಕತೆ ಅಂತ ಹೇಳೋದು, ಆವಾಗ ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ, ಆ ಶಾಂತಿಯನ್ನು ಪಡೆದರು, ಅತ್ಯಂತ ಶಾಂತಿ ಆ್ಯಂಡ್ ಪ್ರೇಮ, ಸಮಾಜದಲ್ಲಿ ಶಾಂತಿ ಪ್ರೇಮವನ್ನು ಹರಡಿದರು. ಅವರಿಗೆ ಋಷಿಗಳು ಅಂತ ಹೇಳ್ತಾರೆ, ಅವರಿಗೆ ಸಂತರು ಅಂತ ಹೇಳ್ತಾರೆ, ಅವರಿಗೆ ಮಹಾತ್ಮರು ಅಂತ ಹೇಳ್ತಾರೆ. ಅವರು ಜನರಿಗೆ ಶಾಂತಿ ಪ್ರೇಮವನ್ನು ಪಡೆಯುತ್ತೆ ಅಂತ ಹೇಳ್ಕೊಟ್ರು. ಅದನ್ನು ಶಾಂತಿ ಪ್ರೇಮ ಪಡ್ಕಾದ್ರೆ ಅವರು ಫಾಲೋ ಮಾಡಿದ ಮಾರ್ಗ ಆಧ್ಯಾತ್ಮ. ಅವರು ಸತ್ಯವನ್ನು ಹುಡುಕಿದ್ರು, ವಿಜ್ಞಾನಿಗಳು ಸತ್ಯವನ್ನು ಹುಡುಕಿದ್ರು ಎಲ್ಲಿ? ಪ್ರಕೃತಿಯಲ್ಲಿ, ನೇಚರಲ್ಲಿ. ಆಧ್ಯಾತ್ಮಿಕ ಸತ್ಯ ವ್ಯಕ್ತಿ ಹುಡುಕಿದ್ರು ಎಲ್ಲಿ? ನಮ್ಮಲ್ಲಿ. ಆ ಕಲ್ಲಿನಲ್ಲಿ ಏನಿದೆ ಅಂತ ಹುಡುಕೋ ಬಂದು ನನ್ನಲ್ಲಿ ಏನಿದೆ ಅಂತ ಹುಡುಕಿದ್ರು, ಅದು ನನ್ನ ಒಳಗೆ. ಅದು ನನ್ನ ಒಳಗೆ ಹುಡುಕಿದಾಗ ಅವ್ರಿಗೆ ಅದ್ಭುತವಾದ ಶಕ್ತಿ ಕಾಣ್ತು, ಅದೇ ಆತ್ಮ, ಅದೇ ಬೀಯಿಂಗ್, ಅದೇ ಶಾಂತಿ, ಅದೇ ಶಿವ, ಅದೇ ಆತ್ಮ, ಅದೇ ಪರಮಾತ್ಮ, ಅದೇ ಭಗವಂತ, ಅದೇ ಕೃಷ್ಣ, ಅದೇ ವಾಸುದೇವ. ಅದನ್ನು ಕಂಡುಕೊಂಡು ಎಲ್ಲಿ ಒಳಕ್ಕೆ ಹೋದಾಗ ಆಯಿತಾ. ಇವರು ಸ್ಪಿರಿಚುವಲ್ ಸೈಂಟಿಸ್ಟ್ ಅಂದರೆ ಆಧ್ಯಾತ್ಮಿಕ ವಿಜ್ಞಾನಿಗಳು ಅಂತ ಹೇಳ್ತೇನೆ ನಾವು. ಆ ವಿಜ್ಞಾನಿಗಳು ಪ್ರಕೃತಿಯಲ್ಲಿ ಏನು ಸತ್ಯ ಅಂತ ಕಂಡುಹಿಡಿದ್ರು, ಇವರು ವಿದ್ಯಾರ್ಥಿ, ಇವರು ಮನುಷ್ಯನಲ್ಲಿ ಏನು ಸತ್ಯ ಅಂತ ಕಂಡುಹಿಡಿದ್ರು. ಹೇಗೆ ಪ್ರಕೃತಿಯಲ್ಲಿ ಅಣು ಪರಮಾಣು ಹಿಂದೆ ಶಕ್ತಿ ಇದೆ ಎಂದು ಗೊತ್ತಾಯ್ತು, ಇದು ಮನುಷ್ಯನಲ್ಲಿ ದೇಹ ಮನಸ್ಸು ಬುದ್ಧಿ ಹಿಂದೆ ಆ ಆತ್ಮ ಅಂತಿದೆ, ಅದು ಶಕ್ತಿ ಅಂತ ಕಂಡುಹಿಡಿದ್ರು. ಅದಕ್ಕೆ ಶಿವ ಅಂತ ಹೆಸರಿಟ್ರು. ಆಯಿತಾ? ಸೊ ಸೈಂಟಿಸ್ಟು ಡಿಸ್ಕವರಿ ಮಾಡಿದರು, ಅದನ್ನು ಫಾರ್ಮುಲಾ ಆಗಿ ಕೊಟ್ಟರು. ಏನು ಫಾರ್ಮುಲಾ ಕೊಟ್ಟರು? ಉದಾಹರಣೆಗೆ ಐನ್ಸ್ಟೈನ್ ಎನರ್ಜಿ ಇಸ್ಕೊಟ್ಟು MC² ಅಂತ ಕೊಟ್ಟ, ಈ ಕೊಟ್ಟು MC² ಅಂತ ಕೊಟ್ಟ. ಸೈಂಟಿಸ್ಟ್ ಡಿಸ್ಕವರ್ಡ್ ಎ ಟ್ರೂತ್ ಆ್ಯಂಡ್ ದೇ ಗೇವ್ ಎಸ್ ಎ ಫಾರ್ಮುಲಾ. ಋಷಿಗಳು ಸತ್ಯವನ್ನು ಕಂಡರು, ಅದನ್ನು ನಿಮಗೆ ಫಾರ್ಮ್ ಆಗಿ ಕೊಟ್ಟರು. ಸೈಂಟಿಸ್ಟ್ಗಳು ಫಾರ್ಮುಲಾ ಕೊಟ್ಟರು, ಋಷಿಗಳು ಫಾರ್ಮ್ ಆಗಿ ಕೊಟ್ಟರು. ಗಣೇಶ ಒಂದು ಫಾರ್ಮು, ಶಿವ ಒಂದು ಫಾರ್ಮು. ಆ ಋಷಿಗಳು ತಾವು ಕಂಡ ಸತ್ಯವನ್ನು ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಆ ಸೈಂಟಿಸ್ಟ್ ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಫಾರ್ಮುಲಾ ಕೊಟ್ಟರು. ಈ ಕ್ವಶನ್ ಇದ್ರೆ ಅವ್ರು ನಮ್ಗೆ ಏನು ಹೇಳ್ತಾ ಅಂತ ಗೊತ್ತಾಗ್ತಿರಲಿಲ್ಲ. ಅದೇ ರೀತಿ ಆ ಋಷಿಗಳು ಕಂಡ ಸತ್ಯವನ್ನು ನಮಗೆ ಹೇಳಬೇಕಾದ್ರೆ ಅದನ್ನು ರೂಪ ಹಾಕಿಕೊಟ್ರು, ಫಾರ್ಮ್. ಅರ್ಥ ಆಯ್ತಾ? ಋಷಿಗಳು ಸೈಂಟಿಸ್ಟು. ಎಂಥ ಸೈಂಟಿಸ್ಟ್ ಅವರು? ನಾನು ಯಾರು ಅಂತ ಕಂಡಿಡಿದ್ರು, ಆತ್ಮದರ್ಶಿಗಳು. ವಿಜ್ಞಾನಿಗಳು ಪ್ರಕೃತಿಯಲ್ಲಿದೆ ಅಂತ ಕಂಡರು. ಇದ್ರಲ್ಲಿ ದೊಡ್ಡವರು ಯಾರು? ಯಾರು ಇಂಪಾರ್ಟೆಂಟು? ಋಷಿಗಳು ಸೈಂಟಿಸ್ಟು? ಯಾಕೆ? ಬೋತ್ ಆರ್ ನೆಸರಿ, ಬಟ್ ಋಷಿಗಳು ಸೈಂಟಿಸ್ಟ್ ಕಂಡಿಗೆ ಸ್ವಲ್ಪ ಜಾಸ್ತಿ ಕಂಡಿದ್ರು. ಆಯ್ತಾ? ಸೈಂಟಿಸ್ಟ್ ಹೇಳಿದ್ರು ಅಣು ಇದೆ, ಪರಮಾಣು ಇದೆ, ಅದ್ರ ಹಿಂದೆ ಶಕ್ತಿ ಇದೆ ಅಂತ ಹೇಳಿದ್ರು. ಋಷಿಗಳು ಅಣು ಇದೆ, ಪರಮಾಣು ಇದೆ, ಅದು ಶಕ್ತಿ ಇದೆ, ಶಕ್ತಿ ಹಿಂದೆ ಶಿವ ಇದ್ದಾನೆ ಅಂತ ಕಂಡಿದ್ರು. ಇನ್ನೊಂದು ಸ್ಟೆಪ್ ಮುಂದವರು. ಅದಕ್ಕೆ ಶಿವ ಶಕ್ತಿ ಅಂದರೆ ಎನರ್ಜಿ. ಈಗಿಂದಲ್ಲ, ಅದು ಐನ್ಸ್ಟೈನ್ ಕಂಡಿಡಿದ್ದಲ್ಲ, ಸಾವಿರಾರು ವರ್ಷಗಳಿಂದ ಋಷಿಗಳು ಕಂಡಿದ್ರು ಶಕ್ತಿ. ಅದ್ರ ಹಿಂದೆ ಶಿವ ಚೈತನ್ಯ ಇದೆ, ಶಿವ ಶಕ್ತಿ. ಸೈಂಟಿಸ್ಟ್ ಇಷ್ಟವರೆಗೆ ಶಕ್ತಿ ಶಿವನನ್ನು ಮುಟ್ಟೇ ಇಲ್ಲ, ಬರೀ ಶಕ್ತಿವರೆಗೆ ಮುಟ್ಟಿದ್ದಾರೆ. ಸೊ ಆಧ್ಯಾತ್ಮದಲ್ಲಿ ಶಕ್ತಿಯನ್ನು ಕಂಡಿಡಿದ್ರು, ಶಕ್ತಿ ಹಿಂದೆ ಶಿವನನ್ನು ಕಂಡಿಡಿದ್ರು. ಅದಕ್ಕೆ ನಮ್ಮಲ್ಲಿ ಹಿಂದೆ ಶಿವಶಕ್ತಿ, ಎಲ್ಲ ದೇವತೆಗಳ ಹಿಂದೆ ಎರಡು, ವಿಷ್ಣು ಲಕ್ಷ್ಮಿ, ಬ್ರಹ್ಮ ಸರಸ್ವತಿ, ಶಿವ ಶಕ್ತಿ. ಸೊ ಎರಡು ಪಾರ್ಟ್ ಇದೆ, ಒಂದು ಶಕ್ತಿ ಎನರ್ಜಿ ಪಾರ್ಟು, ಇನ್ನೊಂದು ಕಾನ್ಷಿಯಸ್ನೆಸ್ ಪಾರ್ಟ್ ಅಂತ ಕಂಡುಹಿಡಿದ್ರು. ಇದನ್ನು ಕಂಡುಹಿಡಿದು ಅವರು ಅತ್ಯಂತ ಶಾಂತಿಯನ್ನು ಪಡೆದರು, ಆ ಶಾಂತಿಯನ್ನು ಜನರಿಗೆ ಹಂಚಿದರು. ವಿಜ್ಞಾನದಲ್ಲಿ ಕಂಡುಹಿಡಿದದ್ದು ಟೆಕ್ನಾಲಜಿ ಆಯಿತು, ಸೈನ್ಸಲ್ಲಿ ಕಂಡುಹಿಡಿದದ್ದು ರಿಲಿಜನ್ ಆಯಿತು, ಸೈನ್ಸಲ್ಲಿ ಇದು ಆಧ್ಯಾತ್ಮದಲ್ಲಿ ಕಂಡುಹಿಡಿದದ್ದು ರಿಲಿಜನ್ ಆಯಿತು. ಆ ರಿಲಿಜನಲ್ಲಿ ಅವ್ರಿಗೆ ಹೇಳಿದ್ರು, ಈ ಪೂಜೆ ಮಾಡು, ಈ ರೂಪವನ್ನು ಕಾಣು, ಈ ರೂಪ ನಮಸ್ಕಾರ ಮಾಡೋದಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿದ್ರು. ಆಯಿತಾ? ಹಾಗಾಗ್ಬಿಟ್ಟು ವಿಜ್ಞಾನಿಗಳು ಪ್ರಕೃತಿಯಲ್ಲಿ ನೇಚರಲ್ಲಿರೋ ಸತ್ಯವನ್ನು ಕಂಡರು, ಆಧ್ಯಾತ್ಮದಲ್ಲೂ ತನ್ನಲ್ಲಿರೋ ಸತ್ಯವನ್ನು ಕಂಡರು. ತನ್ನಲ್ಲಿರೋ ಸತ್ಯವನ್ನು ಕಂಡಾಗ ನೇಚರಲ್ಲಿ ಸತ್ಯಕ್ಕಿಂತ ಜಾಸ್ತಿ ಕಂಡುಬಿಟ್ರು. ನೇಚರಲ್ಲಿ ಏನು ಕಾಣ್ತಾ ಇದ್ರೆ ಎನರ್ಜಿವರೆಗೆ ಕಾಣ್ತೀರ, ತನ್ನಲ್ಲಿ ಶಿವನನ್ನು ಕಂಡರು, ಶಿವ ಮತ್ತು ಶಕ್ತಿಯನ್ನು ಕಂಡರು. ಯಾರು ಆಧ್ಯಾತ್ಮಿಕ ಜೀವನ ನಡೆಸ್ತಾನೆ ಅವನು
ತನ್ನನ್ನು ತಾನು ಮಾತಾಡ್ತಕೊಂಡ್ಬೋದಲ್ಲ, ನೇಚರ್ನ ಚೆನ್ನಾಗಿ ಅರ್ಥ ಮಾಡ್ಕೊಡ್ತಾನೆ. ನೇಚರ್ ಮತ್ತು ನಾನು ಎರಡನ್ನೂ ಶಿವಶಕ್ತಿಯ ರೂಪದಲ್ಲಿ ಕಂಡು ಆನಂದವನ್ನು ಅನುಭವಿಸ್ತಾನೆ. ಆ ಪ್ರಕೃತಿಯ ಸಮುದ್ರವನ್ನು ಕಾಡ್ತಾನೆ. ಸೈನ್ಸಲ್ಲಿ ಏನಾಗಿದೆ, ಸೈನ್ಸ್ ಸೈನ್ಸಿಫಿಕ್ ಡಿಸ್ಟ್ರಿ ಎಲ್ಲ ನೇಚರ್ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಶಿವನನ್ನು ಕಾಣ್ತಾ ಇಲ್ಲ ಅವರು, ಬರೀ ಶಕ್ತಿಯನ್ನು ಮಾಡಿ ಕಾಣ್ತಾರೆ. ಆ ಶಕ್ತಿ ಉಪಯೋಗ ಹೇಗೆ ಮಾಡ್ಕೊಳ್ಳೋದು ಅಂತ, ಶಿವನನ್ನು ಕಂಡಾಗ ಆ ಚೈತನ್ಯವನ್ನು ಕಂಡಾಗ ಆ ಪ್ರಕೃತಿಯಲ್ಲಿ ಸಮತೋಲನ ಬರ್ತದೆ. ಅದನ್ನು ಕಂಡರು ಆಧ್ಯಾತ್ಮ. ಆಧ್ಯಾತ್ಮ ಬೇರೆಯಲ್ಲ, ನೇಚರ್ ಬಾಹ್ಯ ಪ್ರಕೃತಿ ನನ್ನ ಅಂತರಂಗ ಪ್ರಕೃತಿ ಎರಡರ ಒಳಕ್ಕೆ ಹೋಗಿ ತಿಳ್ಕೊಳ್ಳೋದೆ ಆಧ್ಯಾತ್ಮ. ಅದು ತಿಳಿದುಕೊಂಡಾಗ ಅಲ್ಲಿ ಆ ಮನಸ್ಸಿನ ಮನುಷ್ಯನ ಶಾಂತಿ ಮೂಡ್ತದೆ, ಆ ಶಾಂತಿ ಎಲ್ಲರ ಕಡೆ ಹರಡ್ತದೆ. ಕ್ಲಿಯರ್? ಸೊ ಹಾಗಾಗಿಬಿಟ್ಟು ಸೈನ್ಸ್ ಗಿವ್ಸ್ ಟೆಕ್ನಾಲಜಿ, ಸ್ಪಿರಿಚುವಲಿಟಿ ಗಿವ್ ರಿಲಿಜನ್. ಟೆಕ್ನಾಲಜಿ ಇಸ್ ದಿ ಅಪ್ಲಿಕೇಶನ್ ಆಫ್ ಸೈನ್ಸ್, ರಿಲಿಜನ್ ಇಸ್ ದಿ ಅಪ್ಲಿಕೇಶನ್ ಆಫ್ ಸ್ಪಿರಿಚುವಾಲಿಟಿ. ಆಯಿತಾ? ಆದರೆ ಆ ಮೋಸ್ಟ್ ಆಫ್ ದಿ ನಮ್ಮ ಜನ್ರೇಷನ್ಗೆ ಆ ಅಪ್ಲಿಕೇಶನ್ ಸಾಕಾಗಲ್ಲ. ನಾವು ಐ ವಾಂಟ್ ದ ರಿಯಲ್ ಟ್ರೂತ್. ಓಕೆ, ಆ ರಿಯಲ್ ಟ್ರೂತ್ ಹೋಗ್ಬೇಕಾದ್ರೆ ಆಧ್ಯಾತ್ಮಕ್ಕೆ ಹೋಗಬೇಕು. ರಿಲಿಜನ್ ನಮ್ಗೆ ಸ್ಯಾಟಿಸ್ಫೈ ಮಾಡಲ್ಲ. ಆ ಪೂಜೆ ಮಾಡೋ ಯಾಕೆ ಮಾಡ್ಬೇಕಂತ ಕೇಳ್ತೀವಿ ನಾವು. ಯಾಕಂದರೆ ಆ ಪೂಜೆ ಹಿಂದೆ ಆ ಋಷಿಗಳು ಕಂಡ ಸತ್ಯ ಇದೆ, ಅದು ನಮ್ಗೆ ಗೊತ್ತಿಲ್ಲ. ನಾನು ಆ ಸತ್ಯವನ್ನು ಕಾಣಬೇಕು, ನಾನು ಆ ಶಾಂತಿಯನ್ನು ಅನುಭವಿಸ್ಬೇಕಂದ್ರೆ ನೀವು ಆಧ್ಯಾತ್ಮಕ್ಕೆ ಹೋಗಬೇಕು. ಸೊ ವೇ ಆರ್ ರಿಲಿಜನ್ ಎಂಡ್ಸ್ ದಿ ಸ್ಪಿರಿಚುವಾಲಿಟಿ ಬಿಗಿನ್ಸ್, ವೇ ಆರ್ ಸೈಕಾಲಜಿ ಎಂಡ್ಸ್ ಸ್ಪಿರಿಚುವಾಲಿಟಿ ಬಿಗಿನ್ಸ್, ವೇ ಆರ್ ಸೈನ್ಸ್ ಎಂಡ್ಸ್ ಸ್ಪಿರಿಚುವಾಲಿಟಿ ಬಿಗಿನ್ಸ್. ಆ್ಯಂಡ್ ವಾಟ್ ಎಂಡ್ಸ್ ಇನ್ ಸ್ಪಿರಿಚುವಾಲಿಟಿ? ಪೀಸ್. ಎನಿ ಕ್ವಶನ್ಸ್? ಎಸ್. ಇವಾಗ ಹಿಂದಿನ ಕಾಲದವರು ಸ್ಕ್ರಿಪ್ಟ್ಸ್, ಋಷಿಗಳ ಸ್ಕ್ರಿಪ್ಟ್ಸ್ ಅದೆಲ್ಲ ಬಗೆದ ಕೇಳಿದೆ. ಹೌದು, ಅದು ಬ್ರಿಟಿಷರ್ಸ್ ಎಲ್ಲ ಎತ್ಕೊಂಡು ಅದು ಅದು ಏನು ಉಪಯೋಗ ಆಗ್ತದೆ? ಇಲ್ಲ ಇಲ್ಲ, ಏನಂದ್ರೆ ಸಿ ಹಿಂದಿನ ಕಾಲದವರು ಬಹಳ ನಮ್ಮಲ್ಲಿ ತುಂಬಾ ರಹಸ್ಯಗಳನ್ನು ಕಂಡಿದ್ದಾರೆ. ತುಂಬಾ ಸಿಕ್ಕ